नमस्कार गेळेयरे, वेलकम टू माय यूट्यूब चानल। नानु अजित कुमार पीएम। वीडियो दल्ली नावु कर्नाटक आर्थिक समीक्षे 12ने अध्याय अथवा कोनेय अध्याय वादंतह कर्नाटक दल्ली उत्तम आडळितद अभ्यासगळु अन्नुवंत अध्यायद बग्गे चर्चेयन्न माडोण। इल्लिय तनक नावु 11 चाप्टर् गळन्न 11 अध्यायगळन्न कर्नाटक एकनॉमिक सर्वेगे संबंधपट्ट हागे आलरेडी कंप्लीट माडिद्वि। इन्नु तनक अदन्न निमेनादरू नोडिल्ल अंद्रे दयविट्टु ओंदु सल नोडि। अगेन मत मत रिपीटेड आगे कर्नाटक एकनॉमिक सर्वे निम्गेन केलोंदु ऑब्जेक्टिव टाइप केपीएससी करेयुवंत बेरे बेरे ऑब्जेक्टिव टाइप क्वेश्चन्स गळिगू कूड हेल्प माडुत्ते। अदर जोते जोतेयल्लि केस मेन्स के अथवा यावदादरू ई तरद मेन्स अथवा प्रबंधगळन्न बरेयुवंत एग्जाम गे नीवु प्रिपेयर माड्ता इद्दीरा अंतंद्रे अल्लियू कूड ई ओंदु एकनॉमिक सर्वे बहळ हेल्पफुल आगि इरुत्ते। सो 12ने चाप्टर कोनेय चाप्टर अन्न स्टार्ट माडोण। इल्लि नावु परिचयवन्न नोडोदक्कोद्रे ಈ ಪರಿಚಯದ ಒಳಗಡೆ ಏನಂತಾರೆ ಉತ್ತಮ ಆಡಳಿತವನ್ನ ನೀಡುವುದು ಪ್ರತಿಯೊಂದು ರಾಜ್ಯಕ್ಕಾಗಿರಬಹುದು ರಾಷ್ಟ್ರಕ್ಕಾಗಿರಬಹುದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ। ಅದೇ ಕಾರಣಕ್ಕಾಗಿ ನಾವು ಏನು ನೋಡ್ತೀವಿ ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತೀವಿ। ಅಂದ್ರೆ ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳ್ತೀವಿ। ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ ಸೋ ಆ ರೀತಿಯ ಒಂದು ಸೂಚ್ಯಂಕ ಇದೆಯಲ್ಲ ಅದನ್ನ ಬಿಡುಗಡೆ ಮಾಡಲಾಗುತ್ತೆ। ಆ ಸೂಚ್ಯಂಕದ ಒಳಗಡೆ ನಾವು ನೋಡೋದಕ್ಕೆ ಈ ಉತ್ತಮ ಆಡಳಿತ ಸೂಚ್ಯಂಕ ಅಂತ ಹೇಳ್ತೀರಾ ಅಥವಾ ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ ಸೂಚ್ಯಂಕ ಅಂತ ಕರೀತೀರಾ ಅರೌಂಡ್ ಬೇರೆ ಬೇರೆ 58 ಸೂಚಕಗಳನ್ನು ಹೊಂದಿದೆ। ಅದರ ಒಳಗಡೆ ಕೃಷಿ ಮತ್ತು ಸಂಬಂಧಿತ ವಲಯ ಆಗಿರಬಹುದು ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರಬಹುದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಉಪಯುಕ್ತತೆಗಳು ಆರ್ಥಿಕ ಆಡಳಿತ ಸಮಾಜ ಕಲ್ಯಾಣ ಮತ್ತು ಅಭಿವೃದ್ಧಿ ನ್ಯಾಯಾಂಗ ಮತ್ತು ಸಾರ್ವಜನಿಕ ಸುರಕ್ಷತೆ ಪರಿಸರ ನಾಗರಿಕ ಕೇಂದ್ರಿತ ಆಡಳಿತ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಏನು ನೋಡ್ತೀವಿ 58 ಸೂಚಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೀವಿ। ಸೋ ಈ 2020-21 ರ ಒಳಗಡೆ ಕರ್ನಾಟಕದ ಈ ಉತ್ತಮ ಆಡಳಿತ ಸೂಚ್ಯಂಕದ ಅಂಕ 5.11 ಆಗಿತ್ತು। ಸೋ ಇದನ್ನ ನಾವು ನೋಡೋದಕ್ಕೆ 2019-20 ರಲ್ಲಿ ಎಷ್ಟಿತ್ತು 5.10 ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನ ಕಾಣ್ತೀವಿ। ಮೊದಲ ಸ್ಥಾನದಲ್ಲಿ ಇರುವಂತದ್ದು ಅಂದ್ರೆ ಉತ್ತಮ ಆಡಳಿತದ ಒಂದು ಸೂಚ್ಯಂಕದ ಒಳಗಡೆ ಮೊದಲ ಸ್ಥಾನದಲ್ಲಿ ಇರುವಂತ ರಾಜ್ಯ ಯಾವುದು ಗುಜರಾತ್ 5.66 ಅಂಕಗಳೊಂದಿಗೆ ಸೋ ಇದು ಮೊದಲ ಸ್ಥಾನದಲ್ಲಿದೆ। ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ 5.43 ಮೂರನೇ ಸ್ಥಾನದಲ್ಲಿ ಗೋವಾ 5.35 ನಾಲ್ಕನೇ ಸ್ಥಾನದಲ್ಲಿ ಹರಿಯಾಣ 5.33 ಇದ್ರೆ ಆ ಐದನೇ ಸ್ಥಾನದಲ್ಲಿ ಕೇರಳ 5.22 ಮತ್ತು ಆರನೇ ಸ್ಥಾನದಲ್ಲಿ ಕರ್ನಾಟಕವನ್ನು ನೋಡ್ತೀರಾ। ಕರ್ನಾಟಕದ ನಂತರ ಏಳನೇ ಸ್ಥಾನದಲ್ಲಿ ತಮಿಳುನಾಡು ರಾಜ್ಯವನ್ನು ಕೂಡ ನೋಡ್ತೀವಿ। ಸೋ ಅದರ ಜೊತೆ ಜೊತೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಶ್ರೇಯಾಂಕದಲ್ಲಿಯೂ ಕೂಡ ನಾವು ನೋಡೋದಕ್ಕೆ ಅಥವಾ ಭಾರತದಲ್ಲಿ ಸುಲಲಿತವಾಗಿ ವ್ಯಾಪಾರವನ್ನ ನಡೆಸುವಂತ ಒಂದು ಸೂಚ್ಯಂಕವನ್ನ ನೋಡೋದಕ್ಕೆ ಅಲ್ಲಿಯೂ ಕೂಡ ಕರ್ನಾಟಕ ಒಂದು ಉತ್ತಮ ಕಾರ್ಯಕ್ಷಮತೆಯನ್ನು ತೋರಿಸಿರೋದನ್ನು ನೋಡ್ತೀರಾ। ಸೋ ಅದನ್ನ ನಾವು ಅಬ್ಸರ್ವ್ ಮಾಡಬಹುದು। ಅದರ ಜೊತೆಯಲ್ಲಿ 2021 ರ ಪ್ರಕಾರ ನಾವು ಏನ್ ನೋಡ್ತೀವಿ 18 ಅಂಕಗಳೊಂದಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇರೋದನ್ನು ನೋಡ್ತೀವಿ। ಕರ್ನಾಟಕ ಯಾವುದರಲ್ಲಿ ಮೊದಲ ಸ್ಥಾನದಲ್ಲಿ ಇರೋದು ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಕಂಡ್ರೆ ಓವರ್ ಆಲ್ ಆಗಿ ಎಲ್ಲ ಉತ್ತಮ ಆಡಳಿತ ಸೂಚ್ಯಂಕದ ಒಳಗಡೆ ಕರ್ನಾಟಕ ಆರನೇ ಸ್ಥಾನದಲ್ಲಿ ಕಾಣುತ್ತೆ। ಇನ್ನು ಕೆಲವೊಂದು ಉಪಕ್ರಮಗಳನ್ನ ಅಥವಾ ಯೋಜನೆಗಳನ್ನ ನೋಡ್ತಾ ಹೋಗೋಣ। ಮೊದಲನೇದು ನಾವು ಇಲ್ಲಿ ನೋಡ್ತೀವಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಡೆಯಿಂದ ಬಂದಿರುವಂತಹ ಕೆಲವೊಂದು ಇ ಗವರ್ನೆನ್ಸ್ ಅಥವಾ ಇ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಉಪಕ್ರಮಗಳು। ಮೊದಲನೇದು ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಸೋ ಇದನ್ನ ಆಲ್ಮೋಸ್ಟ್ ಕೆಎಸ್ ವ್ಯಾನ್ 3.0 ಮೂರನೇ ಹಂತದಲ್ಲಿ ಕೂಡ ಇದನ್ನ ಮಾಡ್ತಾ ಇದ್ದಾರೆ। ಅದರ ಜೊತೆಯಲ್ಲಿ ಈ ಒಂದು ವೈಡ್ ಏರಿಯಾ ನೆಟ್ವರ್ಕ್ ಏನ್ ಮಾಡುತ್ತೆ ನಮ್ಮ ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ರಾಜ್ಯದ ಇಲಾಖೆ ಬೇರೆ ಬೇರೆ ರಾಜ್ಯ ಅಂತಂದಾಗ ಕರ್ನಾಟಕದ ಬೇರೆ ಬೇರೆ ಇಲಾಖೆಗಳನ್ನ ಅಥವಾ ಕರ್ನಾಟಕದ ಬೇರೆ ಬೇರೆ ಸೋ ಈ ಒಂದು ಕರ್ನಾಟಕ ರಾಜ್ಯದ ಆಡಳಿತದ ಅಡಿಯಲ್ಲಿರುವಂತಹ ಇಲಾಖೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆಫೀಸ್ಗಳಾಗಿರ್ಬೋದು ಅವೆಲ್ಲವುಗಳನ್ನ ಸೇರಿಸುವಂತ ಅಥವಾ ಅವೆಲ್ಲವುಗಳಿಗೆ ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಈ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಮಾಡುತ್ತೆ। ಸೊ ನೆಕ್ಸ್ಟ್ ಮತ್ತೊಂದು ಯಾವ್ದನ್ನ ನೋಡ್ತೀರಾ ಈ ಸಂಗ್ರಹಣಾ ಕೋಶ ಅಂತ ಕರಿತೀರ ಅಥವಾ ಈ ಪ್ರೊಕ್ಯೂರ್ಮೆಂಟ್ ಸೊ ಯಾವ್ದಾದ್ರು ಇಲಾಖೆ ಅಥವಾ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಏನನ್ನಾದ್ರೂ ಖರೀದಿ ಮಾಡ್ತಾರೆ ಅಂತಂದ್ರೆ ಆ ಹರಾಜುಗಳನ್ನ ಪ್ರಕಟಣೆ ಮಾಡ್ಕೊಂಡು ಅದರ ಆಧಾರದ ಮೇಲೆ ಯಾರು ಈ ರೀತಿಯಾಗಿ ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದಾರೆ ಕಡಿಮೆ ರೇಟ್ ಅಲ್ಲಿ ಸಪ್ಲೈ ಮಾಡೋರಾಗಿರ್ಬೋದು ಅಥವಾ ಏನಾದ್ರೂ ಹರಾಜು ಪ್ರಕ್ರಿಯೆ ಅಂತಂದಾಗ ಏನು ನಮ್ಮ ಅಸೆಟ್ ಸ್ವತ್ತುಗಳನ್ನ ಸರ್ಕಾರಿ ಸ್ವತ್ತುಗಳನ್ನ ಏನಾದ್ರೂ ಹರಾಜು ಬಿಟ್ಟಿದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಬೆಲೆಯನ್ನ ಯಾರು ಕೊಡ್ತಾರೋ ಅವ್ರಿಗೆ ಅದನ್ನ ಕೊಡೋದು। ಸೊ ಆ ರೀತಿಯ ಒಂದು ಸೊ ಪೋರ್ಟಲ್ ಅನ್ನ ನಾವು ಏನ್ ನೋಡ್ತೀವಿ ಈ ಸಂಗ್ರಹಣಾ ಕೋಶ ಅಥವಾ ಈ ಪ್ರೊಕ್ಯೂರ್ಮೆಂಟ್ ನ ಒಳಗಡೆ ನೋಡ್ತೀವಿ।
ಸೊ ಅದರ ಜೊತೆಯಲ್ಲಿ ನೆಕ್ಸ್ಟ್ ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ ಅಂತ ಕರಿತೀವಿ ಸೊ ಇದು ಏನ್ ಮಾಡುತ್ತೆ ಹಲವಾರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ದತ್ತಾಂಶಗಳನ್ನ ಹೊಂದಿರುವಂತದ್ದನ್ನ ನೋಡ್ತೀವಿ ಅಗೇನ್ ಇದರ ಒಳಗಡೆ ನಾವೇನ್ ನೋಡ್ತೀವಿ ಕುಟುಂಬ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಭೂಮಿ ಸೇವಾ ಸಿಂಧು ಆಗಿರ್ಬೋದು ಸಕಾಲ ಕಾವೇರಿ ಆಸ್ತಿ ನೋಂದಣಿ ಆಗಿರ್ಬೋದು ಅಥವಾ ಕೆಎಸ್ಆರ್ ಎಸ್ಎಸಿ ಯುಯುಎಸ್ ಸಿಎಂಎಸ್ ಕೆಎಸ್ಬಿಸಿಎಲ್ ಇ ಪ್ರೊಕ್ಯೂರ್ಮೆಂಟ್ ಇತ್ಯಾದಿ ಹಲವಾರು ಅಪ್ಲಿಕೇಶನ್ ಗಳನ್ನ ಸೊ ಇದು ಹೊಂದಿರುತ್ತೆ ಸೊ ಅಪ್ಲಿಕೇಶನ್ ಗಳನ್ನ ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ ಇದು ಈ ಒಂದು ಡಾಟಾ ಸೆಂಟರ್ ಏನ್ ಮಾಡುತ್ತೆ ಇವೆಲ್ಲ ಅಪ್ಲಿಕೇಶನ್ ಗೆ ಸಂಬಂಧಪಟ್ಟಂತ ಡಾಟಾಗಳನ್ನ ಸ್ಟೋರ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ ಸೊ ಅಗೇನ್ ಡಾಟಾ ರೆಪ್ಲಿಕೇಶನ್ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವೇನ್ ಮಾಡಿದೀವಿ ಬೆಂಗಳೂರಿನ ಮೊಹಾಲಿ ಮತ್ತು ಡಿಆರ್ ಸಮೀಪದಲ್ಲಿ ಇದನ್ನ ಡಾಟಾ ಸೆಂಟರ್ ಅನ್ನ ಹೊಂದಿರುವಂತ ಪ್ರಯತ್ನವನ್ನ ಮಾಡಿದೀವಿ ಸೊ ನೆಕ್ಸ್ಟ್ ಭದ್ರತಾ ಕಾರ್ಯಾಚರಣಾ ಕೇಂದ್ರ ಅಂತ ಕರಿತೀವಿ ಅಥವಾ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಫಾರ್ ಎಸ್ ಡಿ ಸಿ ಅಂತ ಕರಿತೀವಿ ಸೊ ಇದನ್ನ ನಾವು ನೋಡೋದಕ್ಕಾದ್ರೆ ಇದೇನು ಯಾವ ರೀತಿಯಲ್ಲಿ ಆಗುತ್ತಂತಂದ್ರೆ ಈ ಆಡಳಿತವನ್ನ ಕೊಡ್ತಾ ಇದೀವಿ ಇಲೆಕ್ಟ್ರಾನಿಕಲಿ ಎಲ್ಲವನ್ನ ನಾವು ಸ್ಟೋರ್ ಮಾಡ್ತೀವಿ ಎಲ್ಲಾ ಡಾಟಾಗಳನ್ನ ಅಂತಂದಾಗ ಅದು ಸೊ ಟೆಫ್ಟ್ ಆಗುವಂತ ಅಥವಾ ಅದು ಕಳ್ಳತನ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ ಭದ್ರತೆಯನ್ನ ಒದಗಿಸಬೇಕಾಗತ್ತೆ ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ ಭದ್ರತಾ ಕಾರ್ಯಾಚರಣಾ ಕೇಂದ್ರ ಅಥವಾ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಅಂತ ನೋಡ್ತೀವಿ ಸೊ ಅದರಲ್ಲಿ ನಾವೇನ್ ನೋಡ್ತೀವಿ ಹಲವಾರು ಸಲಹಾ ಅಂಶಗಳೊಂದಿಗೆ ಇದನ್ನ ಸಂಯೋಜಿಸಲು ಆಗಿದೆ ಸರ್ಟ್ ಇನ್ ಆಗಿರ್ಬೋದು ಅಥವಾ ಮೈಟಿ ಮೈಟಿ ಅಂದ್ರೆ ಮಿನಿಸ್ಟ್ರಿ ಆಫ್ ಇಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿರ್ಬೋದು ಅದೇ ರೀತಿಯಲ್ಲಿ ಎನ್ ಸಿ ಐ ಐ ಪಿ ಸಿ ಈ ತರದ ಬೇರೆ ಬೇರೆ ಸಂಸ್ಥೆಗಳು ಒಳಗೊಂಡು ಈ ತರದ ಸಂಸ್ಥೆಗಳು ಕೊಲಾಬರೇಷನ್ ಅನ್ನ ಮಾಡಿಕೊಂಡು ಇದನ್ನ ಮಾಡಲಾಗಿದೆ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನ ಸೊ ನೆಕ್ಸ್ಟ್ ಆಧಾರ್ ಕೊಟ್ಟಿರೋದ್ರಿಂದ ಏನ್ ಆಧಾರ್ ನಂಬರ್ ಅನ್ನ ಕೊಟ್ಟಿರೋದ್ರಿಂದಾಗಿ ಅಥವಾ ಆಧಾರ್ ಕಾರ್ಡ್ ಅನ್ನ ಇಶ್ಯೂ ಮಾಡಿರೋದ್ರಿಂದಾಗಿ ನಮ್ಗೇನಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಯುನಿಕ್ ಐಡೆಂಟಿಫಿಕೇಶನ್ ಸಿಗುತ್ತೆ ಸೊ ಇದರಿಂದ ಕೂಡ ನಮ್ಗೇನಾಗುತ್ತೆ ಹಲವಾರು ರೀತಿಯ ಹೆಲ್ಪ್ಫುಲ್ ಆಗಿ ಹೆಲ್ಪ್ಗಳು ಆಗಿರೋದನ್ನು ನೋಡ್ತೀರಾ ಅದರ ಜೊತೆಯಲ್ಲಿ ಮೇಜರ್ ಆಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡೋದೇನು ಆಧಾರದಿಂದಾಗಿ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನ ಹೆಚ್ಚೆಚ್ಚು ಪಡಿತಾ ಇರೋದನ್ನು ನೋಡ್ತೀವಿ ಹಣಕಾಸು ಸೇವೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪಡಿತಾ ಇರೋದು ಕಡಿಮೆ ದುಡ್ಡು ಅಥವಾ ಕಡಿಮೆ ವೆಚ್ಚದಲ್ಲಿ ಪಡಿತಾ ಇರೋದನ್ನ ನೋಡ್ತೀವಿ ಸೊ ನೆಕ್ಸ್ಟ್ ಕರ್ನಾಟಕ ರೆಸಿಡೆಂಟ್ ಡಾಟಾ ಹಬ್ ಅಂತ ಕರಿತೀರ ಅಥವಾ ಕೆ ಆರ್ ಡಿ ಎಚ್ ಸೊ ಇದು ಕೂಡ ಈ ರೀತಿಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇಲಾಖೆಗಳಿದೆ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಆ ಇಲಾಖೆಗಳ ಒಳಗಡೆ ಕೆಲವೊಂದಕ್ಕೆ ನಮ್ಗೆ ಏನ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಆದಾಯ ಸರ್ಟಿಫಿಕೇಟ್ ಅನ್ನ ಆದಾಯ ಪತ್ರವನ್ನ ಆದಾಯ ಪ್ರಮಾಣ ಪತ್ರವನ್ನ ತೆಗಿತಾ ಇದ್ರ ಅದರ ಒಳಗಡೆ ಸೊ ಎಲ್ಲಿ ನಿಮ್ಗೆ ತಹಸೀಲ್ದಾರ್ದು ಅಥವಾ ಯಾರ್ದೋ ಒಬ್ಬ ಸಿಗ್ನೇಚರ್ ಬರಕ್ಕೆ ಬೇಕಾಗುತ್ತೆ ಅದನ್ನ ಮೊದಲಾದ್ರೆ ಏನ್ ನೋಡ್ಬೇಕಾಯ್ತು ಅಫಿಷಿಯಲ್ ಆಗಿ ಅವರ ಸಿಗ್ನೇಚರ್ ಬೇಕಾಗ್ತದೆ ಆದ್ರೆ ಈಗ ಏನಾಗುತ್ತೆ ಅದು ಇಲೆಕ್ಟ್ರಾನಿಕಲಿ ಜನರೇಟೆಡ್ ಇದಕ್ಕೆ ಸಿಗ್ನೇಚರ್ ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸೊ ಅದನ್ನ ನಾವೇನ್ ನೋಡ್ತೀವಿ ಅದೆಲ್ಲ ಕರ್ನಾಟಕ ರೆಸಿಡೆಂಟ್ ಡಾಟಾ ಹಬ್ನಲ್ಲಿ ಬರೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಈ ತರ ಇಲೆಕ್ಟ್ರಾನಿಕಲಿ ಸೈನ್ ಬೇಕು ಅಂದ್ರೆ ಅದನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ಆಗುತ್ತೆ ಇಲೆಕ್ಟ್ರಾನಿಕ್ ಸೈನ್ ಆಗಿರ್ಬೋದು ಅಥವಾ ಆಧಾರ್ ಸಂಬಂಧಿತ ಸೇವೆಗಳಾದಂತ ಆಧಾರ್ ದೃಢೀಕರಣ ನೇಮ್ ಮ್ಯಾಚರ್ ಮತ್ತು ಟ್ರಾನ್ಸ್ಲಿಟರೇಷನ್ ಸೊ ಈ ತರದ ಸೇವೆಗಳನ್ನು ಕೂಡ ಕೊಡೋದಕ್ಕೆ ಕರ್ನಾಟಕ ರೆಸಿಡೆಂಟ್ ಡಾಟಾ ಹಬ್ ಅನ್ನ ವೇದಿಕೆಯಾಗಿ ರೆಡಿ ಮಾಡಲಾಗಿದೆ ಸೊ ಇನ್ನು ಡಿಜಿಲಾಕರ್ ಅಗೇನ್ ಆಲ್ಮೋಸ್ಟ್ ಎಲ್ಲರೂ ಬಳಸಿರ್ತೀರಾ ಎಲ್ಲಾ ರೀತಿಯ ದಾಖಲೆಗಳನ್ನ ಮತ್ತು ಪ್ರಮಾಣ ಪತ್ರಗಳನ್ನ ಸೊ ಡಿಜಿಲಾಕರ್ ನಲ್ಲಿ ನೀವು ಸೇವ್ ಮಾಡಬಹುದು ಅಗೇನ್ ಈ ರೀತಿ ಸೇವ್ ಮಾಡಿರುವಂತ ಡಿಜಿಲಾಕರ್ ನಲ್ಲಿ ಸೇವ್ ಮಾಡ್ಕೊಂಡಿರುವಂತ ಈ ಒಂದು ಸರ್ಟಿಫಿಕೇಟ್ ಗಳು ಏನಿದೆಯಲ್ಲ ಅದನ್ನ ನಾವು ಒರಿಜಿನಲ್ ಅಂತಾನೆ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹಾಕೊಂಡಿರ್ತೀರ ಎಲೆಕ್ಟ್ರಾನಿಕ್ ಪ್ರತಿಗಳು ಡಿಜಿಲಾಕರ್ ನ ಒಳಗಡೆ ನೀವೇನ್ ಮಾಡ್ತೀರಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಡೌನ್ಲೋಡ್ ಮಾಡಿದ್ರ ಅಂತಂದ್ರೆ ನೀವೇನೋ ಬೈಕ್ ಅನ್ನ ತಗೊಂಡು ಹೋಗ್ಬೇಕಾದ್ರೆ ಸೊ ಯಾವ್ದೋ ಸಂದರ್ಭದಲ್ಲಿ ಪೊಲೀಸರು ನಿಮ್ಮನ್ನ ಹಿಡಿತಾರೆ ಆ ಸಂದರ್ಭದಲ್ಲಿ ನೀವು ಹೆಲ್ಮೆಟ್ ಅನ್ನ ಕರೆಕ್ಟ್ ಹಾಕಿದೀರಾ ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿ ಗಾಡಿ ಓಡಿಸ್ತಿದ್ದೀರಾ ಅಂತಂದ್ರೆ ನೀವು ಅಕಸ್ಮಾತ್ ಆಗಿ ಏನ್ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮನೆಯಲ್ಲಿ ಮರೆತು ಹೋಗಿದ್ರ ಆ ದಿವಸ ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು ಡಿಜಿಲಾಕರ್ ನಲ್ಲಿ ಇರುವಂತ ಈ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತೋರಿಸಿ ಸೊ ಅದನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ ಅವರು ಒರಿಜಿನಲ್ ಅಂತಾನೆ ಡೀಮ್ ಮಾಡ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಕೆಲವೊಂದು ಇನಿಷಿಯೇಟಿವ್ಗಳ ಒಳಗಡೆ ನಾವೇನ್ ನೋಡ್ತೀವಿ ಈ ಕನ್ನಡ ಅಂತೇಳಿ ಕನ್ನಡ ಕಂಪ್ಯೂಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅದರ ಜೊತೆಯಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಆಗಿರ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಥವಾ ಎಸ್ ಎಸ್ ಪಿ ಅಂತ ಕರಿತೀರ ಅಗೇನ್ ಬೇರೆ ಬೇರೆ ಇದಕ್ಕೂ ಕೂಡ ಬರುತ್ತೆ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವೇನ್ ನೋಡ್ತೀವಿ ಎಸ್ ಎಸ್ ಪಿಗಳನ್ನ ನೋಡ್ತೀವಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅದೇ ರೀತಿಯಲ್ಲಿ ನೇರ ನಗದು ವರ್ಗಾವಣೆ ಆಗಿರ್ಬೋದು ಅಗೇನ್ ಈ ತರದ ಡಿಜಿಟಲ್ ಆಡಳಿತ ಬಂದಿರೋದ್ರಿಂದ ಏನಾಗುತ್ತೆ ಕೆಲವೊಂದು ಸಬ್ಸಿಡಿಗಳು ಬರುತ್ತೆ ಸಹಾಯಧನಗಳು ಬರುತ್ತೆ ಅಂತಂದ್ರೆ ಅದು ನೇರವಾಗಿ ಈಗ ಬೆನಿಫಿಷಿಯರಿ ಅಥವಾ ಫಲಾನುಭವಿ ಏನಿದ್ದಾನೆ ಅವನ ಅಕೌಂಟ್ಗೆ ಹೋಗುತ್ತೆ ಅದನ್ನ ನೇರ ನಗದು ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ ಕೆಲವೊಂದು ಇನಿಷಿಯೇಟಿವ್ಗಳನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗೋದನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ
ವಿದ್ಯಾರ್ಥಿ ವೇತನಗಳು ಈಗ ಏನಾಗ್ತಿದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ತಿದೆ ಕನಿಷ್ಠ ಬೆಲೆ ಬೆಂಬಲ ಯೋಜನೆಗಳಾಗಿರ್ಬೋದು ಪಿಎಂ ಕಿಸಾನ್ ರಾಜ್ಯ ಯೋಜನೆ ಸಿಎಂ ಪರಿಹಾರ ನಿಧಿ ವಸತಿ ಯೋಜನೆ ಹಾಲು ಪ್ರೋತ್ಸಾಹಕ ಯೋಜನೆಗಳು ಇವೆಲ್ಲವುಗಳನ್ನು ನೀವು ಏನು ನೋಡ್ತೀರಾ ಈಗ ನೇರ ನಗದು ವರ್ಗಾವಣೆ ಆಗೋದನ್ನು ನೋಡ್ತೀರಾ ಇನ್ನು ಕುಟುಂಬ ಈ ಒಂದು ಪರ್ಟಿಕ್ಯುಲರ್ ಆದಂತ ಆಪ್ ನ ಒಳಗಡೆ ಅಥವಾ ಈ ಒಂದು ವೆಬ್ ಪೋರ್ಟಲ್ ನ ಒಳಗಡೆ ಸೋ ಇಲ್ಲಿ ಏನು ಮಾಡ್ತಾರೆ ಪಡಿತರ ಚೀಟಿಯ ದತ್ತಾಂಶಗಳನ್ನು ಮೂಲವಾಗಿ ಬಳಸಿಕೊಂಡು ಇತರ ಇಲಾಖೆಯ ದತ್ತಾಂಶಗಳನ್ನು ಕೂಡ ಸಂಯೋಜಿಸಿ ಕರ್ನಾಟಕ ನಿವಾಸಿಗಳ ಕುಟುಂಬಗಳ ವೈಯಕ್ತಿಕ ಮತ್ತು ಕುಟುಂಬದ ಗುಣಲಕ್ಷಣಗಳನ್ನು ಹೊಂದಿರುವಂತ ಒಂದು ದತ್ತಾಂಶವನ್ನು ರೆಡಿ ಮಾಡಿದ್ದಾರೆ ಅದು ಕುಟುಂಬ ಯೋಜನೆ ಅಥವಾ ಕುಟುಂಬ ಅನ್ನುವಂತ ಆಪ್ ನ ಒಳಗಡೆ ಅಥವಾ ಕುಟುಂಬ ಅನ್ನುವಂತ ಪ್ಲಾಟ್ಫಾರ್ಮ್ ನ ಒಳಗಡೆ ಸಿಗುತ್ತೆ ಸೋ ಇದು ನಾವು ನೋಡಬಹುದು ಅದೇ ರೀತಿಯಲ್ಲಿ ಕರ್ನಾಟಕ ಮುಕ್ತ ದತ್ತಾಂಶ ಉಪಕ್ರಮ ಅಂತ ಕರೀತೀರ ಕರ್ನಾಟಕ ಓಪನ್ ಡಾಟಾ ಇನಿಷಿಯೇಟಿವ್ ಅಂತ ಹೇಳ್ಕೊಂಡು ಸೊ ಇದೇನ್ ಮಾಡುತ್ತೆ ರಾಜ್ಯದ ಬೇರೆ ಬೇರೆ ಇಲಾಖೆಗಳೊಂದಿಗೆ ಅಗೇನ್ ನೆನಪಿರಲಿ ಈಗ ನೋಡಿ ಯಾವುದೋ ಒಂದು ಇಲಾಖೆಯ ಜೊತೆಯಲ್ಲಿ ನೀವು ಏನೋ ಒಂದು ಬೆನಿಫಿಟ್ಸ್ ಅನ್ನ ತಗೋತಿದ್ದೀರಾ ಈಗ ಈ ಇಲಾಖೆಗೆ ಕೊಟ್ಟಿರುವಂತ ಡಾಟಾಗಳು ಏನಿರಬೇಕು ಇದು ಬೇರೆ ಇಲಾಖೆಗಳ ಜೊತೆಯಲ್ಲಿ ಶೇರ್ ಆಗಬೇಕು ಸೊ ಆ ತರ ಶೇರ್ ಆಗೋದಕ್ಕಾಗಿರ್ಬೋದು ಅಥವಾ ಈ ರೀತಿ ಇಲಾಖೆಗಳು ಪ್ರಸ್ತುತಪಡಿಸಿದಂತ ಡಾಟಾ ಸೆಟ್ಗಳನ್ನ ಸಾರ್ವಜನಿಕ ವಲಯದಲ್ಲಿ ಪ್ರಕಟಿಸಲು ಮತ್ತು ಕಾರ್ಯಾಚರಣೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ತಿಳುವಳಿಕೆಯನ್ನ ಮೂಡಿಸೋದಕ್ಕಾಗಿರ್ಬೋದು ಸೊ ಅದಕ್ಕಾಗಿ ನಾವೇನ್ ಮಾಡಿದ್ವಿ ಕರ್ನಾಟಕ ಮುಕ್ತ ದತ್ತಾಂಶ ಉಪಕ್ರಮವನ್ನ ಮಾಡಲಾಗಿದೆ ಅದೇ ರೀತಿಯಲ್ಲಿ ನನ್ನ ಸರ್ಕಾರ ಅಥವಾ ಮೈ ಗವರ್ನ್ಮೆಂಟ್ ಅನ್ನುವಂತ ಪ್ಲಾಟ್ಫಾರ್ಮ್ ಸೊ ಇದರಲ್ಲಿ ಕೂಡ ನಾವೇನ್ ಮಾಡಿದ್ವಿ ಗವರ್ನ್ಮೆಂಟ್ ಅಗೇನ್ ಇಲ್ಲಿ ನೋಡಿ ಇದನ್ನ ಯಾರು ಮುಖ್ಯಮಂತ್ರಿಯ ಕಚೇರಿಯಿಂದ ಇದು ನಿರ್ವಹಿಸಲ್ಪಡುತ್ತೆ ಅಗೇನ್ ಅದೇನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಅದನ್ನ ನಿರ್ವಹಣೆ ಮಾಡಲಾಗುತ್ತೆ ಸೊ ಇಲ್ಲಿ ಮೈ ಗವರ್ಮೆಂಟ್ ಕರ್ನಾಟಕದನ್ನು ನಾವು ನೋಡೋದಕ್ಕೆ ಹೋದ್ರೆ ಅದು ಮುಖ್ಯಮಂತ್ರಿಯವರ ಕಚೇರಿಯಿಂದ ನಿರ್ವಹಿಸಲ್ಪಡುತ್ತೆ ಸೊ ಇದೇನ್ ಮಾಡುತ್ತೆ ಎಲ್ಲಾ ರೀತಿಯಾದಂತಹ ಸಂಪನ್ಮೂಲಗಳನ್ನಾಗಿರ್ಬೋದು ಅಥವಾ ಯೋಜನೆಗಳನ್ನಾಗಿರ್ಬೋದು ಅವುಗಳಿಗೆ ಬೇಕಾದಂತ ತಾಂತ್ರಿಕ ಸಹಾಯ ಆಗಿರ್ಬೋದು ಅದರ ಜೊತೆಯಲ್ಲಿ ನಿಮ್ಮ ಪರಿಕಲ್ಪನೆ ಏನಾದರೂ ಇದನ್ನೇ ಅದನ್ನ ಈ ಆಡಳಿತದಲ್ಲಿ ಇರೋರಿಗೆ ತಲುಪಿಸೋದಕ್ಕಾಗ್ಬೋದು ಅದನ್ನ ನೀವೇನ್ ಮಾಡ್ಬೋದು ಮೈ ಗವರ್ಮೆಂಟ್ ಆ್ಯಪ್ ಅನ್ನ ಯೂಸ್ ಮಾಡ್ಕೊಬಹುದು ಸೊ ಅದರ ಜೊತೆಯಲ್ಲಿ RTI ಆನ್ಲೈನ್ RTI ಆನ್ಲೈನ್ ಅಂತಂದಾಗ ರೈಟ್ ಟು ಇನ್ಫಾರ್ಮೇಶನ್ ಅಂತ ಕರಿತೀವಿ ಸೊ ಇದನ್ನ ಫ್ರೀ ಆಗಿ ಪ್ರತಿಯೊಬ್ಬರಿಗೂ ಕೂಡ ಬಳಸೋದಕ್ಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿ RTI ಆನ್ಲೈನ್ ಅನ್ನು ಕೂಡ ಅನುಷ್ಠಾನ ಮಾಡಿರೋದನ್ನ ನೋಡ್ತೀರಾ ಸೊ ನೆಕ್ಸ್ಟ್ ಮತ್ತು ಕೆಲವೊಂದು ಇನಿಷಿಯೇಟಿವ್ ಗಳನ್ನ ನೀವು ನೋಡೋದಕ್ಕೋದ್ರೆ ಕರ್ನಾಟಕ ರಾಜ್ಯ ಜಾಲತಾಣ ವಿಭಾಗ ಆಗಿರ್ಬೋದು ಕರ್ನಾಟಕ ಸರ್ಕಾರದ ಸಚಿವಾಲಯ ಲ್ಯಾನ್ ಆಗಿರ್ಬೋದು ಲೋಕಲ್ ಏರಿಯಾ ನೆಟ್ವರ್ಕ್ ಬ್ಲಾಕ್ ಚೈನ್ ಬಳಸ್ಕೊಂಡು ಕಾವೇರಿ ಆಸ್ತಿ ನೋಂದಣಿ ಅಂತ ಹೇಳಿ ಮಾಡ್ಕೊಂಡಿದ್ವಿ ಅದು ಕೂಡ ಆಗಿರ್ಬೋದು ಅದೇ ರೀತಿಯಲ್ಲಿ ಸುವಿಧಾ ಮತ್ತು ಸಕಾಲ ಇದರ ಮೂಲಕ ನೀವು ಏನ್ ಮಾಡ್ತೀರಾ ನಾರ್ಮಲ್ ಆಗಿ ಸೊ ಕೆಲವೊಂದು ಆಪ್ ಕೆಲವೊಂದು ಅಪ್ಲಿಕೇಶನ್ಗಳನ್ನ ಇದರ ಮೂಲಕ ಫೈಲ್ ಮಾಡೋದಕ್ಕಾಗತ್ತೆ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರಿ NAD ಆಗಿರ್ಬೋದು ಅದೇ ರೀತಿಯಲ್ಲಿ ಮಾಹಿತಿ ಕಣಜಗಳಾಗಿರ್ಬೋದು ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಫ್ರೂಟ್ಸ್ ಆಗಿರ್ಬೋದು ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ಆಗಿರ್ಬೋದು IPGRS ನಾರ್ಮಲ್ ಆಗಿ GRS ಅಂತ ಬಂದಾಗ ಏನಾಗುತ್ತೆ ಗ್ರಿವನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ ಕರಿತೀವಿ ಗ್ರಿವನ್ಸ್ ರಿಡ್ರೆಸಲ್ ಕುಂದುಕೊರತೆ ನಿವಾರಣೆ ಅಂತ ಅದರ ಜೊತೆಯಲ್ಲಿ ಈ ಸಹಮತಿ ಆಗಿರ್ಬೋದು ಈ ತರದ ಹಲವಾರು ಇನಿಷಿಯೇಟಿವ್ ಗಳನ್ನ ನಾವು ಈ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಸೊ ಇನ್ನೊಂದು ಈ ಆಡಳಿತಕ್ಕೆ ಸಂಬಂಧಪಟ್ಟಂತ ಇನಿಷಿಯೇಟಿವ್ ಅದು ಅವಲೋಕನ ಅಂತ ಕರಿತೀವಿ ಸೊ ಅವಲೋಕನ ಏನ್ ಮಾಡುತ್ತೆ ಈ ರೀತಿಯಾಗಿ ಒಂದೇ ವೇದಿಕೆ ಒಳಗಡೆ ಕೆಲವೊಂದು ಸ್ವಯಂ ಚಾಲಿತವಾದಂತಹ ಮಾಹಿತಿಯನ್ನ ಫಲಿತಾಂಶ ಮತ್ತು ಫಲಶ್ರತಿ ಆಧಾರದ ಮೇಲೆ ಪಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಕೂಡ ಇದರ ಒಂದು ಇದು ಬರುತ್ತೆ ಅದ್ರ ಜೊತೆಲಿ ಅವಲೋಕನದ ಒನ್ಲೈನರ್ ಏನಪ್ಪಾ ಅಂತ ಕೇಳಿದಾಗ ಸೊ ಈಗ ಯೋಜನಾ ಆಯೋಗ ಅಥವಾ ಯೋಜನೆಗೆ ಕೆಲವೊಂದು ಯೋಜನೆಗಳನ್ನ ಸರ್ಕಾರ ಮಾಡುತ್ತೆ ಈ ಸರ್ಕಾರ ಮಾಡಿರುವಂತಹ ಯೋಜನೆ ಯಾವ ರೀತಿಯಲ್ಲಿ ನಂತರದಲ್ಲಿ ಅದನ್ನ ಜಾರಿಗೆ ತಂದ ನಂತರ ಯಾವ ರೀತಿ ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಏನೇನು ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಅವಲೋಕನ ಹೆಲ್ಪ್ ಮಾಡುತ್ತೆ ಅದರ ಜೊತೆಯಲ್ಲಿ ಇದರ ಒಳಗಡೆ ರಾಜ್ಯದ ಖಜಾನೆ ವ್ಯವಸ್ಥೆ ಆದಂತ ಖಜಾನೆ 2 ತಂತ್ರಾಂಶವನ್ನು ಕೂಡ ಸೊ ಇದರ ಒಳಗಡೆ ನಾವು ಬಳಸ್ತೀವಿ ಖಜಾನೆ 2 ಅಂತಂದಾಗೇನು ರಾಜ್ಯದ ಖಜಾನೆಯ ಬಗ್ಗೆ ಮಾತಾಡುತ್ತೆ ಸೊ ಯಾವ ರೀತಿಯ ಬಟವಾಡೆ ಆಗತ್ತೆ ಬಟವಾಡೆ ಆದಂತ ಸಂದರ್ಭದಲ್ಲಿ ಸೊ ಯಾವ ಯಾವ ರೀತಿಯ ವೆಚ್ಚ ಆಗುತ್ತೆ ಸರ್ಕಾರದಿಂದ ಸರ್ಕಾರಕ್ಕೆ ಬರುವಂತ ಆದಾಯಗಳು ಸರ್ಕಾರದ ವೆಚ್ಚಗಳು ಇವೆಲ್ಲ ಮಾಹಿತಿಗಳು ಕೂಡ ನಿಮ್ಗೆ ಸಿಗುತ್ತೆ ಅದು ಅವಲೋಕನದ ಮೂಲಕ ಸೊ ಇನ್ನು ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕೇಳ್ತೀವಿ SDP ಇದರ ಒಳಗಡೆ ಏನ್ ಹೇಳ್ತೀವಿ DM ನಂಜುಂಡಪ್ಪ ವರದಿ ಏನ್ ಮಾಡುತ್ತೆ ಇದು ಕರ್ನಾಟಕದ ಒಳಗಡೆ ಕೆಲವೊಂದು ಭಾಗ ಹಿಂದೆ ಅದು ಅಭಿವೃದ್ಧಿಯಲ್ಲಿ ಮುಂದಿದೆ ಕೆಲವೊಂದು ಭಾಗ ಅಭಿವೃದ್ಧಿಯಲ್ಲಿ ಹಿಂದಿದೆ ಅಂತ ಹೇಳಿ ಗುರುತಿಸುತ್ತೆ ಈ ರೀತಿ ಹಿಂದುಳಿದಂತ ತಾಲೂಕುಗಳನ್ನ ಸುಧಾರಿಸೋದಕ್ಕೋಸ್ಕರ ಆ ತಾಲೂಕುಗಳಿಗೆ ಹೆಚ್ಚಿನ ಅಂದ್ರೆ ತಮ್ಮ ಟೋಟಲ್ ಆದಂತ ಆಯವ್ಯಯ ಏನ್ ಮಾಡುತ್ತೆ ಕರ್ನಾಟಕ ಸರ್ಕಾರ ಅದರಲ್ಲಿ ಹೆಚ್ಚಿನ ಖರ್ಚನ್ನ ಏನ್ ಮಾಡುತ್ತೆ ಈ ಹಿಂದುಳಿದ ತಾಲೂಕುಗಳನ್ನ ಸುಧಾರಣೆ ಮಾಡೋದಕ್ಕೆ ಬಳಸುತ್ತೆ ಅದನ್ನೇ ನಾವೇನ್ ಕರಿತೀವಿ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಕರಿತೀವಿ ಅಥವಾ ವಿಶೇಷ ಅಭಿವೃದ್ಧಿ ಯೋಜನೆ
ಸೊ ಈ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ನಲ್ಲಿ ಕೂಡ 40% ಅಥವಾ ಮೆಜಾರಿಟಿ ಯಾರಿಗೆ ಹೋಗ್ತಾ ಇದೆ, ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿಡ್ತಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಸೊ ಅದೇ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಈ ತರ ದುಡ್ಡನ್ನ ಕೊಟ್ಟಿದ್ದಾರೆ, ಅದು ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ಲೋ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಏನಿದೆ ಒಂದು ಮಂಡಳಿ ಕೂಡ ಇದೆ, ಅದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ನೋಡ್ತೀವಿ. ಅಗೇನ್ ಕಲ್ಯಾಣ ಕರ್ನಾಟಕ ಅಥವಾ ಮೊದಲು ಅದನ್ನ ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರಿತೀವಿ. ಇದು ಎಲ್ಲಿ ಬರುತ್ತೆ, ಇದು ಕಾನ್ಸ್ಟಿಟ್ಯೂಷನ್ ನ 371 ಜೆ ಆರ್ಟಿಕಲ್ ನಲ್ಲಿ ಬರುತ್ತೆ. ಸೊ ಅದರ ಜೊತೆಯಲ್ಲಿ ನಾವೇನ್ ನೋಡ್ತೀವಿ, ಸೊ ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ನಾರ್ಮಲ್ ಆಗಿ ಇಲ್ಲಿ ಏನ್ ಮಾಡ್ತಾರೆ, ಶಿಕ್ಷಣ ಅದೇ ರೀತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗಾಗಿರ್ಬೋದು, ಅದೇ ರೀತಿಯಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಸರ್ವೇಷನ್ ಅನ್ನು ಕೂಡ ಕೊಡ್ತೀವಿ. ಇನ್ನು ಕೆಲವೊಂದು ಸರ್ಕಾರದ ಈ ಒಂದು ಸೊ ಈ ಚಾಪ್ಟರ್ ನ ಒಳಗಡೆ ಈ ತರ ಮೌಲ್ಯಮಾಪನ ಅಂತೇಳಿ ಎಲ್ಲೆಲ್ಲಿ ಕೊಟ್ಟಿದಾರಲ್ವ, ಇದು ಯಾರು ಮೇನ್ಸ್ ಎಕ್ಸಾಮ್ಗೆ ಓದ್ತಾ ಇದ್ರು ಅವ್ರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸರ್ಕಾರದ ಕಾರ್ಯಕ್ರಮಗಳ ಅಥವಾ ಯೋಜನೆಗಳ ಮೌಲ್ಯಮಾಪನ ಅಂತ ಕರಿತೀವಿ. ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ಸರ್ಕಾರ ತಂತು, ಹಾಗಾದ್ರೆ ಆ ಈ ಯೋಜನೆಗಳ ಮೌಲ್ಯಮಾಪನ ಮಾಡ್ಬೇಕಂದ್ರೆ ಯಾವ ರೀತಿಯ ಮುಖ್ಯ ಅಂಶಗಳನ್ನ ಬಳಸ್ತೀವಿ. ಸೊ ಅದರಲ್ಲಿ ಮೊದಲನೇದು, ಯೋಜನಾ ಅವಧಿಯಲ್ಲಿ ರೂಪಾಯಿ 1 ಕೋಟಿಗಿಂತ ಹೆಚ್ಚು ವಿನಿಯೋಗವಿರುವಂತಹ ಯೋಜನೆಗಳನ್ನ ಕನಿಷ್ಠ ಒಮ್ಮೆ ಆದರೂ ಮೌಲ್ಯಮಾಪನ ಮಾಡಲೇಬೇಕು ಅಂತ ಹೇಳ್ತಾರೆ. 1 ಕೋಟಿಗಿಂತ ಹೆಚ್ಚು ವಿನಿಯೋಗ ಮಾಡಿರುವಂತಹ ಯೋಜನೆಗಳನ್ನ. ಇನ್ನು ಎರಡನೇದು, ಇಲಾಖೆಯಲ್ಲಿ ಕಾರ್ಯಕ್ರಮ ಅಥವಾ ಯೋಜನೆಯ ಒಟ್ಟು ಹಣದ ಶೇಕಡ 1% ಮೊತ್ತವನ್ನು ಆ ಕಾರ್ಯಕ್ರಮ ಅಥವಾ ಯೋಜನೆಯ ಮೌಲ್ಯಮಾಪನದ ಉದ್ದೇಶಕ್ಕಾಗಿ ಕಾದಿರಿಸುವುದು. ಅಂದ್ರೆ ಫಾರ್ ಎಕ್ಸಾಂಪಲ್, 100 ಕೋಟಿ ಯಾವುದೋ ಒಂದು ಯೋಜನೆಗಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ 1 ಕೋಟಿ ನೀವೇನ್ ಇಡ್ಬೇಕು, ಆ ಯೋಜನೆಯ ಮೌಲ್ಯಮಾಪನ ಮಾಡೋದಕ್ಕೆ ಇಡಬೇಕು. ಇನ್ನು ಮೂರನೇದು, ಮೌಲ್ಯಮಾಪನದ ಫಲಿತಾಂಶಗಳನ್ನು ಕಾರ್ಯಕ್ರಮದ ವಿನ್ಯಾಸ ಮತ್ತು ವಿತರಣೆಯನ್ನ ಸುಧಾರಿಸಲು ಬಳಸುವುದು. ಮೌಲ್ಯಮಾಪನದ ಫಲಿತಾಂಶ ಏನ್ ಬರುತ್ತಲ್ವ, ಫಾರ್ ಎಕ್ಸಾಂಪಲ್ ಮೌಲ್ಯಮಾಪನ ಹೇಳುತ್ತೆ ಇಲ್ಲ ಈ ತರದೇನೋ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳುತ್ತೆ, ಆವಾಗ ನೀವೇನ್ ಮಾಡ್ಬೇಕಾಗತ್ತೆ, ಆವಾಗ ಆ ಕಾರ್ಯಕ್ರಮದ ವಿನ್ಯಾಸ ಮತ್ತು ವಿತರಣೆಯನ್ನ ಸುಧಾರಿಸೋದಕ್ಕೆ ಆ ಒಂದು ಫಲಿತಾಂಶವನ್ನ ಬಳಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಮಾಕ್ ಟೆಸ್ಟ್ ಬರಿತೀರ, ಮಾಕ್ ಟೆಸ್ಟ್ ಬರೆದಾಗ ಎಕಾನಮಿಯಲ್ಲಿ ಅತಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ತಿಂಕ್ ಮಾಡೋಣ. ಈಗ ನಾನು ಅದನ್ನ ನಿಮ್ಗೆ ಹೇಳ್ತೀನಿ, ಓಕೆ ನಿಮ್ಗೆ ಮಾಕ್ ಟೆಸ್ಟ್ ಅಲ್ಲಿ ಎಕಾನಮಿಯಲ್ಲಿ ಕಡಿಮೆ ಬರ್ತಾ ಇದೆ, ಎಕಾನಮಿ ಮತ್ತು ಚೆನ್ನಾಗಿ ನೀವು ಓದಬೇಕು ಅಂತ ಹೇಳ್ಕೊಂಡು. ಸೊ ಈಗ ನೀವು ಅದನ್ನ ಬಳಸ್ತಿದ್ರೆ ಅಂತಂದ್ರೆ ಮಾತ್ರ ಆ ಒಂದು ಮೌಲ್ಯಮಾಪನಕ್ಕೆ ಏನೋ ಒಂದು ವ್ಯಾಲ್ಯೂ ಇರುತ್ತೆ, ಇಲ್ಲ ಅಂತಂದ್ರೆ ಅದಕ್ಕೆ ದುಡ್ಡು ಖರ್ಚು ಮಾಡಿದ್ ಸುಮ್ಮನೆ ವೇಸ್ಟ್ ಹೌದಲ್ವಾ. ಸೊ ಆ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಏನ್ ಹೇಳ್ತಿದ್ರೆ ಮೌಲ್ಯಮಾಪನ ಮಾಡೋದಕ್ಕೆ 1% ದುಡ್ಡನ್ನೇ ಇಟ್ಟಿದ್ದೀರ, ಅಷ್ಟು ಖರ್ಚು ಮಾಡಿದಿರ, ಅದರ ಜೊತೆಯಲ್ಲಿ ಈಗ ಮೌಲ್ಯಮಾಪನದ ಫಲಿತಾಂಶ ಏನ್ ಬಂದಿದೆಯೋ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಯೋಜನೆಯ ನಂತರ ಮುಂದುವರಿಸೋದಕ್ಕೆ ಮೌಲ್ಯಮಾಪನದಿಂದ ಸಮರ್ಥನೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಸೊ ಯೋಜನೆ ಮುಗಿದೋಗಿದೆ, ಅದರ ನಂತರದಲ್ಲಿಯೂ ಕೂಡ ಆ ಕಾರ್ಯಕ್ರಮವನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರೆ ಆವಾಗ ಮೌಲ್ಯಮಾಪನ ಮಾಡೋದ್ರಿಂದ ಅದಕ್ಕೆ ಏನ್ ಬರಬೇಕು, ಓಕೆ ಮೌಲ್ಯಮಾಪನ ಮಾಡೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಕೆಲಸ ಮಾಡಿದೆ, ಇನ್ನು ಮುಂದೆ ಕೂಡ ಇದರ ಅವಶ್ಯಕತೆ ಇದೆ ಅಂತೇಳಿ ಅನಿಸಿದ್ರೆ ಆವಾಗ ಮಾತ್ರ ಆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ. ಸೊ ಆ ರೀತಿಯ ಕೆಲಸಗಳನ್ನ ನಾವೇನ್ ನೋಡ್ತೀವಿ, ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳ ಅಥವಾ ಯೋಜನೆಗಳ ಮೌಲ್ಯಮಾಪನದಲ್ಲಿ ನಾವು ಬಳಸ್ತೀವಿ. ಸೊ ಇನ್ನು ಮೌಲ್ಯಮಾಪನ ಅಧ್ಯಯನಗಳ ಪ್ರಮುಖ ಶಿಫಾರಸುಗಳನ್ನ ನೀವೇನಾದ್ರೂ ನೋಡಕ್ಕೋದ್ರೆ ನಾವು ಒಂದನ್ನ ಆಲ್ರೆಡಿ ನೋಡಿದ್ವಿ, ಕರ್ನಾಟಕ. ಸೊ ಕರ್ನಾಟಕ KRIDL ಅಂತ, ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತೇಳಿ ನೋಡಿದ್ವಿ. ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನ ನಾವು, ಅಲ್ಲಿರುವಂತ ಮೀಸಲುಗಳನ್ನಾಗಿರ್ಬೋದು, ಸ್ಥಿರ ಸ್ವತ್ತುಗಳನ್ನಾಗಿರ್ಬೋದು ಉತ್ತಮವಾಗಿ ಬಳಸ್ಕೊಳ್ಳುವಂತ ಅಗತ್ಯವಿದೆ ಅಂತ ಹೇಳಿದ್ವಿ. ಅದರ ಜೊತೆಯಲ್ಲಿ ಅಲ್ಲಿರುವ ಉಪಕರಣಗಳು, ಯಂತ್ರೋಪಕರಣಗಳು, ಮೂಲ ಸೌಕರ್ಯಗಳನ್ನ ನವೀಕರಿಸಬೇಕಾಗಿರೋದು ಅಥವಾ ಕರೆಕ್ಟ್ ಆಗಿ ಬಳಸಬೇಕಾಗಿರೋದು ಇವೆಲ್ಲವುಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನೇ ಇಲ್ಲಿ ಮೊದಲ ಒಂದು ರೆಕಮೆಂಡೇಶನ್ ಆಗಿ ನೀಡಲಾಗಿದೆ. ಎರಡನೇದು, ಇಂಜಿನಿಯರಿಂಗ್, ವಸ್ತು ನಿರ್ವಹಣೆ, ಗುತ್ತಿಗೆ ನಿರ್ವಹಣೆ, ಫೈನಾನ್ಷಿಯಲ್ ಅಕೌಂಟ್, ಟೆಂಡರ್ ಮ್ಯಾನೇಜ್ಮೆಂಟ್ ಮತ್ತು MIS ನಂತಹ ಪ್ರಮುಖ ಘಟಕಗಳಾದ್ಯಂತ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ERP ಪರಿಹಾರವನ್ನ ಅನುಷ್ಠಾನಗೊಳಿಸುವುದು ಕೂಡ ಇರುತ್ತೆ. ಸೊ ಅಗೇನ್ ಇದರ ಮೀನಿಂಗ್ ಏನು, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತಂದಾಗ ಅವರ ಸಂಪನ್ಮೂಲಗಳು ಏನೇನಿದೆ. ಸೊ ಇಂಜಿನಿಯರಿಂಗ್ ಮಾಡ್ತೀವಿ, ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತೀರಾ ಅಂತೇಳಿ ಮೀನಿಂಗ್ ಅಲ್ಲ, ಯಾವುದೋ ಒಂದು ಏನ್ ಬಂದಿದೆ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಪಡಿಸೋದು ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ. ಸೊ ಈ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಆ ವಸ್ತುಗಳನ್ನ ನೀವು ಕೆಲವೊಂದು ವಸ್ತುಗಳನ್ನ ಪ್ರೊಕ್ಯೂರ್ ಮಾಡ್ಬೇಕಲ್ವ, ಆ ವಸ್ತುಗಳನ್ನ ನಿರ್ವಹಣೆ ಮಾಡೋದಾಗಿರ್ಬೋದು ಅಥವಾ ಗುತ್ತಿಗೆಯನ್ನ ತಗೊಂಡವರು ಗುತ್ತಿಗೆಯನ್ನ ನಿರ್ವಹಣೆ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಅಕೌಂಟ್ಸ್ ಆಗಿರ್ಬೋದು ಅಥವಾ ಟೆಂಡರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಸಂಬಂಧಪಟ್ಟಾಗಿ ನಾವೇನ್ ನೋಡ್ಬೇಕು, ಕೆಲವೊಂದು ಎಫಿಷಿಯಂಟ್ ಆದಂತಹ ರಿಸೋರ್ಸ್ ಪ್ಲಾನಿಂಗ್ ಅನ್ನ ಅಥವಾ ಯೋಜನೆಗಳನ್ನ ಮಾಡ್ಕೋಬೇಕು. ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನ, ಸಂಪನ್ಮೂಲಗಳನ್ನ ಹೇಗೆ ದಕ್ಷವಾಗಿ ಬಳಸ್ಕೋಬಹುದು ಅನ್ನುವಂತ ಪ್ಲಾನಿಂಗ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ.
ಅಗೇನ್ ERP ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂದ್ರೆ ಮತ್ತೆ ಸಪರೇಟ್ ಆಗಿ ನೀವು ಇಂಜಿನಿಯರಿಂಗ್ ಟರ್ಮ್ಸ್ ಅಲ್ಲಿ ಹೇಳೋದಕ್ಕೆ ಹೋದ್ರೆ ಬಹಳ ದೊಡ್ಡದಾಗಿ ಒಂದು ತಾಸ್ ಚಾಪ್ಟರ್ ಮಾಡಬೇಕಾಗ್ಬೋದು. ಆದ್ರೆ ಅಷ್ಟೊಂದು ನಿಮ್ಗೆ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕು, ಸಂಪನ್ಮೂಲಗಳು ಏನಿಲ್ಲ ಅದನ್ನ ಎಫಿಷಿಯಂಟ್ ಆಗಿ ದಕ್ಷತೆಯಿಂದ ಬಳಸ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು. ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿ 2015-16 2018-19 ಅವಧಿಯವರೆಗೆ ಆ ರಾಷ್ಟ್ರೀಯ ತೋಟಗಾರಿಕಾ ಅಭಿಯಾನದ ಮೌಲ್ಯಮಾಪನವನ್ನ ನೋಡೋದಕ್ಕೆ ಹೋದ್ರೆ ಇಲ್ಲಿಯೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅದನ್ನೇ ನಾವೇನ್ ನೋಡ್ತೀವಿ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಒತ್ತು ನೀಡಬೇಕು, ರಾಷ್ಟ್ರೀಯ ತೋಟಗಾರಿಕಾ ಅಭಿಯಾನ ಏನಾದರೂ ಮತ್ತು ಚೆನ್ನಾಗಿ ಔಟ್ಕಮ್ ಅನ್ನ ಕೊಡ್ಬೇಕು ಅಂದ್ರೆ ಫಲಾನುಭವಿಗಳಿಗೆ ಸಹಾಯಧನ ವಿತರಣೆಯಲ್ಲಿ ವಿಳಂಬ ಆಗ್ತಾ ಇದೆ, ಆ ವಿಳಂಬವನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತೀರಾ. ಆಧುನಿಕ ತಂತ್ರಜ್ಞಾನದ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ಸಿಬ್ಬಂದಿ ಮತ್ತು ರೈತರಿಗೆ ನೀಡೋದಾಗಿರ್ಬೋದು, ಸಾಂಪ್ರದಾಯಿಕ ಮತ್ತು ಸಾವಯವ ಉತ್ಪನ್ನಗಳ ಸಾಮೂಹಿಕ ಕ್ರಿಯೆ ಮತ್ತು ಮೌಲ್ಯ ಸರಪಳಿಗಳನ್ನ ಬಲಪಡಿಸುವುದಾಗಿರ್ಬೋದು, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಅಥವಾ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಯೋಜನೆಗಳೊಂದಿಗೆ ಒಮ್ಮುಖವಾಗುವುದು, ಇದೆಲ್ಲದರ ಮೂಲಕ ತೋಟಗಾರಿಕೆ ಅಭಿಯಾನ, ರಾಷ್ಟ್ರೀಯ ತೋಟಗಾರಿಕೆ ಅಭಿಯಾನ ಏನಿಲ್ಲ ಅದನ್ನ ಮತ್ತು ಇಂಪ್ರೂವ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ತಂತ್ರಜ್ಞಾನ ಸಹಾಯಕ ಕಲಿಕೆ ಕಾರ್ಯಕ್ರಮದ ಒಳಗಡೆ ನಾವೇನ್ ನೋಡ್ತೀವಿ, ಭಾಷೆಯ ಕಲಿಕೆಗಾಗಿ ಬೇರೆ ಬೇರೆ ಅಗೇನ್ ಅದರ ಒಳಗಡೆ DLR OLR ಆಡಿಯೋ ಕ್ಯಾಸೆಟ್ ಎಲ್ಲ ಹೇಳ್ತಿದ್ದಾರೆ. ಸೊ ಅದನ್ನ ನೀವೇನ್ ಮಾಡ್ತೀರಾ, ಡಿಜಿಟಲ್ ಅಥವಾ ತಂತ್ರಜ್ಞಾನವನ್ನ ಬಳಸ್ಕೊಳ್ಳೋದು, ಹೊಸ ಭಾಷೆಯನ್ನ ಕಲಿಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಂಗ್ಲಿಷ್ ಕಲಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಒಂದಿಷ್ಟು ವಿಡಿಯೋಗಳನ್ನ ನೋಡ್ಬೋದು, ಆಡಿಯೋಗಳನ್ನ ಕೇಳ್ಬೋದು. ಸೊ ಈ ರೀತಿ ಮಾಡ್ಕೊಂಡು ನೀವು ಭಾಷೆಯನ್ನ ಕಲಿಕೆ ಮಾಡು. ನಾರ್ಮಲ್ ಆಗಿ ನಮ್ಗೆ ಏನ್ ಮಾಡ್ತಾರೆ, ಇಂಗ್ಲಿಷ್ ಅನ್ನ ಕಲಿಬೇಕು ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಯಾವ್ದೋ ಒಂದಿಷ್ಟು ಧಾರಾವಾಹಿಯನ್ನ ಸಜೆಸ್ಟ್ ಮಾಡ್ತಾರೆ, ಒಂದಿಷ್ಟು ಮೂವಿಗಳನ್ನ ಸಜೆಸ್ಟ್ ಮಾಡ್ತಾರೆ, ಅದನ್ನ ನೋಡ್ತಾ 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 ಹೋದಾಗ ನಿಮ್ಗೆ ಏನಾಗುತ್ತೆ ಅದು ಬರುತ್ತೆ ಅಂತ. ಸೊ ಅದೇ ರೀತಿಯಲ್ಲಿ ಇದು ಕೂಡ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ಏನ್ ನೋಡ್ತೀವಿ, ತರಬೇತಿ ಕಾರ್ಯಕ್ರಮಗಳ ಗುಣಮಟ್ಟವನ್ನ ಪ್ರಮಾಣೀಕರಿಸುವುದು ಅಥವಾ ತರಬೇತಿಯಲ್ಲಿ ಏಕರೂಪತೆಯನ್ನ ತರುವುದಾಗಿರ್ಬೋದು. ಸೊ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಫಾಲೋ ಮಾಡೋದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ DSERT ಮತ್ತು ಡಯಟ್ಗಳು ನಿರ್ದಿಷ್ಟವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕ್ಲೌಡ್ ನೆಟ್ವರ್ಕ್ ನ ಅವಶ್ಯಕತೆ ಇರೋದ್ರಿಂದ ಅದನ್ನ ಇಲಾಖೆಯ ಎಲ್ಲಾ ವಿಭಾಗಗಳಲ್ಲಿ ಬಳಸುವುದು ಅಂತ ಹೇಳ್ತಾರೆ. ಸೊ ಈ ತರದ ತಂತ್ರಜ್ಞಾನಗಳನ್ನ ಇಲ್ಲಿ ನಾವು ಬಳಸಬೇಕು ಅಂತ ಹೇಳ್ತಾರೆ. ಕಲಿಕೆಗೆ ಸಂಬಂಧಪಟ್ಟ ಹಾಗೆ, ಲರ್ನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಬಳಸಬೇಕು. ಇನ್ನು ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ. ಸೊ ಇದರ ಕಾರ್ಯದ ನಿರ್ವಹಣೆ ಮೌಲ್ಯಮಾಪನವನ್ನು ಕೂಡ ಮಾಡಲಾಗಿದೆ. ಪೊಲೀಸ್ ವಸತಿ ನಿಗಮದಿಂದ ನಿರ್ಮಿಸಲಾದಂತಹ ಮನೆಗಳ ನಿರ್ಮಾಣದ ಗುಣಮಟ್ಟ ಪೊಲೀಸ್ ಪಡೆಯ ನಿರೀಕ್ಷೆಗೆ ಅನುಗುಣವಾಗಿಲ್ಲದೆ ಇರೋದನ್ನ ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ 5.03 ಕಳಪೆ ತೃಪ್ತಿ ಸೂಚಕದಿಂದ ಪ್ರದರ್ಶಿಸಲ್ಪಟ್ಟಿರೋದನ್ನು ಕೂಡ ನೋಡ್ತೀರಾ. ಅದಕ್ಕಾಗಿ ಇನ್ನು ಮುಂದಿನ ದಿನಗಳಲ್ಲಿ ಗುಣಮಟ್ಟವನ್ನ ಸುಧಾರಿಸಬೇಕು ಅಂತ ಹೇಳ್ತೀರಾ. ತನ್ನ ಯೋಜನೆಗಳ ಅನುಷ್ಠಾನದಲ್ಲಿ ಸಮಯದ ಹೆಚ್ಚಳವನ್ನ ತಗ್ಗಿಸೋದಕ್ಕೆ ಸಮಯ ಬಹಳ ತಗೋತೀರಾ. ಸೊ ಆ ಕಾರಣಕ್ಕಾಗಿ ಸಮಯದ ಹೆಚ್ಚಳವನ್ನ ಕಡಿಮೆ ಮಾಡ್ಬೇಕು ಅಥವಾ ಸಮಯವನ್ನ ಕಡಿಮೆ ತಗೋಬೇಕು. ಅದಕ್ಕಾಗಿ ಏನ್ ಮಾಡಿದಾರೆ, ಕಾರ್ಪೊರೇಷನ್ ಸ್ಕ್ರಮ್ ಅಂತ ಯೋಜನಾ ನಿರ್ವಹಣಾ ಸಾಧನಗಳನ್ನು ಕೂಡ ಬಳಸ್ಕೊಳ್ಳೋದನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬಳಕೆದಾರ ಇಲಾಖೆಗಳು ಕಟ್ಟಡಗಳ ಸ್ಥಿರ ನಿರ್ವಹಣೆಗಾಗಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ನೊಂದಿಗೆ ನಿಯಮಿತ ನಿರ್ವಹಣಾ ಒಪ್ಪಂದಗಳನ್ನು ಹೊಂದಬೇಕಾಗಿರೋದಾಗಿರ್ಬೋದು, ಅಥವಾ ವಾಣಿಜ್ಯ ಘಟಕವಾಗಿ ಉಳಿಸಿಕೊಳ್ಳೋದಕ್ಕೆ ಮತ್ತು ಬೆಳೆಯೋದಕ್ಕೆ ನಿಗಮ KRAR ಅಡಿಯಲ್ಲಿ ನಿಯಮಗಳ ಅನುಸರಿಸುವಂತ ಅಗತ್ಯ ಕೂಡ ಇರೋದನ್ನ ಹೇಳ್ತದೆ. ಸೊ ಇನ್ನು ಮಾನವ ಆನೆ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವೇನ್ ನೋಡ್ತೀವಿ, ಕೆಲವೊಂದು ಉಪಶಮನ ಕ್ರಮಗಳನ್ನ ಸಂಘರ್ಷ ತಗ್ಗಿಸುವಲ್ಲಿ ಅದರ ಪರಿಣಾಮವನ್ನ ಕುರಿತು ಮೌಲ್ಯಮಾಪನ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಾವೇನ್ ನೋಡ್ತೀವಿ, ಕೆಲವೊಂದು EPT ಮತ್ತು ಸೌರ ಬೇಲಿ ಬ್ಯಾರಿಕೇಡ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸಂಘರ್ಷವನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಮಾನವ ಮತ್ತು ಆನೆಗಳ ನಡುವೆ ನಡೆಯುವಂತ ಸಂಘರ್ಷ, ಅಗೇನ್ ಇಲ್ಲಿ ಸಂಘರ್ಷ ಅಂದ್ರೆ ಏನು, ಮಾನವರು ಏನ್ ಮಾಡಿದ್ರೆ ಮೊದಲು ಇದ್ದಂತ ಕಾಡನ್ನ ಕಡಿದು ಅವರ ಒಂದು ಹೊಲವನ್ನಾಗಿಯೋ ಅಥವಾ ತೋಟವನ್ನಾಗಿಯೋ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಆನೆಗಳಿಗಿಂದೆ ಅದರ ಮೆಮೊರಿ ಏನಿಲ್ಲ, ಹಳೆಯದನ್ನ ಮತ್ತೆ ಹಾಗೆ ಇಟ್ಕೊಂಡಿತ್ತು. ಫಾರ್ ಎಕ್ಸಾಂಪಲ್ ಅದ್ರದ್ದು ಪೀಳಿಗೆ ಮೂಲಕ ಬಂದಿರುವಂತಹ ಮೆಮೊರಿ. ಸೊ ಅದೇನ್ ಥಿಂಕ್ ಮಾಡುತ್ತೆ, ಈ ಜಾಗ ಏನಿಲ್ಲ ಇದು ಕೂಡ ಕಾಡು ಅಂತಾನೆ ಥಿಂಕ್ ಮಾಡುತ್ತೆ, ಮೊದಲು ಇಲ್ಲೆಲ್ಲ ನಾನು ಅಡ್ಡಾಡಿದ್ದೆ ಅಂತಾನೆ ಥಿಂಕ್ ಮಾಡುತ್ತೆ. ಸೊ ಅವಾಗ ಮತ್ತೆ ಮತ್ತೆ ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಲಿ ಏನಾಗುತ್ತೆ, ಈ ತೋಟ ಏನಿದೆ ಆ ತೋಟದ ಒಳಗಡೆ ನಿಮ್ಗೆ ಎಲ್ಲಾ ಈ ರೀತಿ ತಿನ್ನಬಹುದಾದಂತ, ಓಕೆ, ಆನೆಗಳು ಯಾವ ಯಾವ್ದನ್ನ ತಾನು ತಿನ್ನಬಹುದು ಅಂತ ಎಲ್ಲ ವಸ್ತುಗಳನ್ನ ನೀವೇನ್ ಮಾಡಿದ್ರೆ ಅಂತ ಎಲ್ಲ ಬೆಳೆಗಳನ್ನ ಒಟ್ಟಿಗೆ ಬೆಳೆದ್ಬಿಟ್ಟಿದ್ರು. ಅವಾಗ ಅದಕ್ಕೆ ಮತ್ತೆ ಖುಷಿ ಆಗುತ್ತೆ, ಆ ಕಾರಣಕ್ಕಾಗಿ ಇವು ಮತ್ತೆ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಜನ ಏನ್ ಮಾಡ್ತಾರೆ, ಇಲ್ಲ ನಾನು ಬೆಳೆದಿರೋದು ಅದನ್ನ ಆನೆಗಳು ತಿನ್ನಬಾರ್ದು, ನನಗೆ ಬೇಕಾಗಿತ್ತು ಅದು, ಇಲ್ಲ ಅಂತಂದ್ರೆ ನನಗೆ ಆರ್ಥಿಕವಾಗಿ ಲಾಸ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಓಡಿಸುವಂತ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಅವರು ಅದರಲ್ಲಿಯೂ ಕೂಡ ಮತ್ತು ಹೈಯರ್ ಲೆವೆಲ್ಗೆ ಹೋಗಿ ಅವುಗಳನ್ನ ಸಾಯಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಸೊ ಅದನ್ನೇ ನಾವು ಮಾನವ ಮತ್ತು ಆನೆಗಳ ಸಂಘರ್ಷ ಅಂತೇಳಿ ಕರಿತೀವಿ. ಅದನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಏನ್ ಹೇಳ್ತೀರಾ, ಸೌರ ಬೇಲಿಗಳನ್ನ ಯೂಸ್ ಮಾಡೋದಾಗಿರ್ಬೋದು.
ಸೊ ಈ ಥರದ್ದಾಗಿರ್ಬೋದು ಅಥವಾ ಇನ್ನೂ ಒಂದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಜೇನು ಸಾಕಾಣಿಕೆಯನ್ನು ಕೂಡ ಬೇಲಿಯ ಉದ್ದಕ್ಕೂ ಮಾಡೋದ್ರಿಂದ ಕೂಡ ಆನೆಗಳನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡ್ಬೋದು ಅಥವಾ ಆನೆಗಳನ್ನು ಆ ಪ್ರದೇಶದಿಂದ ದೂರ ಇಡ್ಬೋದು ಅಂತ ಕೂಡ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ಅಕ್ಟೋಬರ್, ಜನವರಿ ಮತ್ತು ಮಾರ್ಚ್ ತಿಂಗಳ ಅವಧಿಯಲ್ಲಿ ಬೆಳೆ ದಾಳಿಯ ಗರಿಷ್ಠ ಪ್ರಕರಣಗಳು ದಾಖಲಾಗಿರೋದ್ರಿಂದಾಗಿ ಆ ತಿಂಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಹೊಲಗಳಿಗೆ ವೈಯಕ್ತಿಕ ಸೌರ ಬೇಲಿ ನಿರ್ಮಾಣಕ್ಕಿಂತ ಸಮುದಾಯ ಸೌರ ಬೇಲಿಯನ್ನು ನಿರ್ಮಾಣ ಮಾಡೋದಕ್ಕೆ ಬೆಟರ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಒಬ್ಬೊಬ್ಬರದನ್ನ ಈ ತರ ಮಾಡೋದ್ರ ಬದಲಾಗಿ ಏನ್ ಮಾಡಿ, ಸೊ ಊರಲ್ಲಿರೋರು ಎಲ್ಲರ ಒಂದು ಜಾಗ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಸೌರ ಬೇಲಿಯನ್ನ ರೆಡಿ ಮಾಡಿ ಅಂತ ಹೇಳಿ. ಅದರ ಜೊತೆಯಲ್ಲಿ ಅರಣ್ಯ ಜನವಸತಿ ನಿರ್ವಹಣೆಗೆ ಕೂಡ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಳ್ಳೋದಾಗುತ್ತೆ. ಇವೆಲ್ಲ ಏನ್ ಮಾಡ್ಬೋದು, ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷವನ್ನ ಆದಷ್ಟು ಕಡಿಮೆ ಮಾಡ್ಬೋದು. ಸೇಮ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವೇನ್ ಮಾಡಿದೀವಿ, ಮೌಲ್ಯಮಾಪನವನ್ನು ಮಾಡಿರೋದು ನೋಡ್ತೀರ. ಅಗೇನ್ ಯಾರು ಮೇನ್ಸ್ಗೆ ಓದ್ತಾ ಇದ್ರೋ ಇದನ್ನೆಲ್ಲವನ್ನ ಒಂದ್ಸಲ ಓದ್ತಾ ಹೋಗ್ಬೋದು. ಅದರ ಜೊತೆಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪಶುಭಾಗ್ಯ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ಅದರ ಜೊತೆಯಲ್ಲಿ ಕೈಗಾರಿಕೆಗಳಿಗೆ ಹೂಡಿಕೆದಾರ ಸ್ನೇಹಿ ವ್ಯಾಪಾರ ಪರಿಸರವನ್ನ ಪ್ರೋತ್ಸಾಹಿಸೋದಕ್ಕೆ ಸರ್ಕಾರದ ಪ್ರಮುಖ ಇಲಾಖೆಗಳ ಕೈಗಾರಿಕೆಗೆ ಸಂಬಂಧಪಟ್ಟಂತ ಒಂದು ಕಾರ್ಯವೈಖರಿ ಮತ್ತು ಪರಿಣಾಮಕಾರಿತ್ವದ ಬಗ್ಗೆ ಕೂಡ ಮೌಲ್ಯಮಾಪನವನ್ನು ಮಾಡಿರೋದನ್ನ ನೋಡ್ತೀರ. ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಸೊ ಇವೆಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಮೌಲ್ಯಮಾಪನಗಳನ್ನು ನೋಡ್ತೀರ. ಸೊ ಅದರ ಜೊತೆಯಲ್ಲಿ ಏನ್ ಹೇಳ್ತಾರೆ, ಕೆಲವೊಂದು ಈ ರೀತಿಯ ಮೌಲ್ಯಮಾಪನದ ಒಳಗಡೆ ಏನ್ ಹೇಳ್ತಾರೆ, ಕೆಲವೊಂದು ತಾಂತ್ರಿಕ ಬೆಂಬಲ ಅಥವಾ ಜ್ಞಾನ ಪಾಲುದಾರಿಕೆ ನಮ್ಗೆ ಬೇಕು. ಫಾರ್ ಎಕ್ಸಾಂಪಲ್, ಖಾಸಗಿಯವರ ಹತ್ರದ ಏನಿದೆ ನಾಲೆಡ್ಜ್ ಸೊ ಅಥವಾ ಜ್ಞಾನ ಏನಿದೆ ಅದು ಜಾಸ್ತಿ ಇದೆ, ಅಥವಾ ತಾಂತ್ರಿಕವಾಗಿ ಅವರು ಸೊ ಗವರ್ಮೆಂಟ್ ಗಿಂತ ಮುಂತಿದ್ದಾರೆ. ಸೊ ಅವರನ್ನ ನಾವೇನಾದ್ರೂ ನಾಲೆಡ್ಜ್ ಪಾರ್ಟ್ನರ್ ಆಗಿ ಮಾಡ್ಕೊಂಡು ಹೋದ್ರೆ, ಸೊ ಆ ರೀತಿ ಪಾರ್ಟ್ನರ್ ಏನಾದ್ರೂ ಆದ್ವಿ ಅಂತಂದ್ರೆ ನಾವು ಅವಾಗ ಏನಾಗ್ಬೋದು, ಅವ್ರ ಹತ್ರ ಇರುವಂತ ಜ್ಞಾನ ನಮ್ಮ ಹತ್ರ ಇರುವಂತ ಬಂಡವಾಳ ಅಂದ್ರೆ ಸರ್ಕಾರದ ಹತ್ರ ಇರುವಂತ ಬಂಡವಾಳ ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಹೆಚ್ಚಿನ ದಕ್ಷತೆಯನ್ನ ಪಡೆಯಬಹುದು ಅಂತ ಹೇಳ್ತೇವೆ. ಸೊ ಈ ತರದೆಲ್ಲ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು. ಸೊ ಇನ್ನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಸೊ ಇದು ಏನ್ ಮಾಡುತ್ತೆ, ಬೇರೆ ಬೇರೆ ರೀತಿಯ ದತ್ತಾಂಶಗಳನ್ನ ಪೀರಿಯಾಡಿಕ್ ಆಗಿ ಅಂದ್ರೆ ಕಾಲಕ್ರಮೇಣ ಸೊ ಕಾಲಕ್ಕೆ ತಕ್ಕ ಹಾಗೆ ಇದೇನ್ ಮಾಡುತ್ತೆ, ಬೇರೆ ಬೇರೆ ರೀತಿಯ ದತ್ತಾಂಶಗಳನ್ನ ಬಿಡುಗಡೆ ಮಾಡುತ್ತೆ. ಸೊ ಅದನ್ನ ಆ ಮಾಹಿತಿಗಳನ್ನ ಸಂಗ್ರಹಣೆ ಮಾಡೋದಾಗಿರ್ಬೋದು, ಅದನ್ನ ಸಂಸ್ಕರಣೆ ಮಾಡೋದಾಗಿರ್ಬೋದು, ಅಥವಾ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ಏನ್ ಮಾಡುತ್ತೆ, ನಿಯಮಿತವಾಗಿ ಪ್ರಕಟಿಸುತ್ತೆ. ಸೊ ಅದೇ ಸಂದರ್ಭದಲ್ಲಿ ಏನ್ ಮಾಡಿದೆ, ಕರ್ನಾಟಕ ಅಂಕಿಅಂಶಗಳ ನೋಟ ಮತ್ತು ಜಿಲ್ಲಾ ಅಂಕಿಅಂಶಗಳ ನೋಟ ಅನ್ನುವಂತ ಪ್ರಮುಖ ಪ್ರಕಟಣೆಗಳನ್ನು ಕೂಡ ಮಾಡ್ತಾ ಇರೋದನ್ನು ನೋಡ್ತೀವಿ. ಸೊ ಇದರ ಮೂಲಕ ನಮ್ಗೆ ಏನಾಗುತ್ತೆ, ಕೆಲವೊಂದು ಸ್ಥಿರ ಮಾಹಿತಿ ಮತ್ತು ಕೆಲವೊಂದು ಕ್ರಿಯಾತ್ಮಕ ಮಾಹಿತಿ. ಸ್ಥಿರ ಮಾಹಿತಿ ಅಂದ್ರೆ ಏನು, ಜನಗಣತಿ, ಕೃಷಿ ಗಣತಿ, ಜಾನುವಾರು ಗಣತಿ ಈ ತರದ್ದಾಗಿರ್ಬೋದು, ಅಥವಾ ಸಾಮಾಜಿಕ ಆರ್ಥಿಕ ಭೌಗೋಳಿಕ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಕ್ರಿಯಾತ್ಮಕ ಮಾಹಿತಿಗಳು ಕೂಡ ಆಗಿರ್ಬೋದು, ಅಂದ್ರೆ ಯಾವ್ದು ಚೇಂಜಸ್ ಆಗ್ತಾ ಇರ್ತಲ್ಲೋ ಅದನ್ನ. ಸೊ ಇದನ್ನ ನಾವು ಈ ಮಾಹಿತಿಗಳನ್ನ ಎಲ್ಲಿ ನೋಡ್ಬೋದು, www.des.karnataka.government.in ಅಲ್ಲಿ ಕೂಡ ನೋಡ್ಬೋದು, ಅದೇ ರೀತಿಯಲ್ಲಿ www.planning.karnataka.government.in ಅಲ್ಲಿ ಕೂಡ ನೋಡ್ಬೋದು. ಸೊ ಅದರ ಜೊತೆಯಲ್ಲಿ 2022-23 ಒಳಗಡೆ ನಾವು ನಡೆಸಿರುವಂತಹ ಕೆಲವೊಂದು ಪ್ರಮುಖ ಚಟುವಟಿಕೆಗಳ ಒಳಗಡೆ ಏನ್ ನೋಡ್ತೀರಾ, ಈ ಜನ್ಮ ತಂತ್ರಾಂಶ, ಇದು ಜನನ ಮತ್ತು ಮರಣದ ನೋಂದಣಿಗಾಗಿ ವೆಬ್ ಆಧಾರಿತ ಏಕರೂಪವಾದಂತಹ ಒಂದು ತಂತ್ರಾಂಶವಾಗಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಕೂಡ ಹಲವಾರು ರೀತಿಯಾದಂತಹ ಸೊ ಈ ಬೆಳೆ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬೆಳೆಯಿಂದ ಏನು ಲಾಸ್ ಆಗಿತ್ತು ನಷ್ಟ ಅದಕ್ಕೆ ಪರಿಹಾರ ಸೂಚಿಸಿರೋದನ್ನು ನೋಡ್ತೀರಾ. ಸೊ ಅದರ ಜೊತೆಯಲ್ಲಿ ಮತ್ತೆ ನೋಡ್ತೀರಾ, 11ನೇ ಕೃಷಿ ಗಣತಿ ಕಾರ್ಯ ಪ್ರಗತಿಯಲ್ಲಿ ಇರೋದನ್ನು ನೋಡ್ತೀರಾ. ಕೃಷಿ ಹಿಡುವಳಿದಾರರು, ರಾಜ್ಯದಲ್ಲಿರುವವರು ಮತ್ತು ಅವರು ಹೊಂದಿರುವಂತಹ ಭೂ ವಿಸ್ತೀರ್ಣದ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೋಸ್ಕರ ಈ 11ನೇ ಕೃಷಿ ಗಣತಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಥವಾ ಪ್ರಗತಿಯಲ್ಲಿರೋದನ್ನು ನೋಡ್ತೀರಾ. 7ನೇ ಆರ್ಥಿಕ ಗಣತಿಯ ಪ್ರಕಾರ ರಾಜ್ಯದಲ್ಲಿ ಸುಮಾರು 45 ಲಕ್ಷ ಉದ್ದಿಮೆಗಳು ಇರೋದನ್ನು ನೋಡ್ತೀರಾ. ಸೊ ಈ ತರದೆಲ್ಲ ನಾವು ಇದನ್ನ ನೋಡುತ್ತೆ. ಅದರ ಜೊತೆಯಲ್ಲಿ ಈ ಜನ್ಮ ತಂತ್ರಾಂಶದ ಒಳಗಡೆ ಸೊ ಕೆಲವೊಂದು ಸಂದರ್ಭದಲ್ಲಿ ಮರಣದ ಒಂದು ಸಂದರ್ಭದಲ್ಲಿ ಮರಣ ಆಗುತ್ತೆ, ಯಾರ್ದಾದ್ರೂ ಮರಣ ಸಂಭವಿಸುತ್ತೆ ಅಂದಾಗ ಆವಾಗ ನೀವೇನ್ ಮಾಡ್ಬೇಕಾಗತ್ತೆ, ಫಾರಂ 4A ಕಡ್ಡಾಯವಾಗಿ ತುಂಬಬೇಕಾಗುತ್ತೆ. ಸೊ ಅದು ಏನಿರುತ್ತೆ, ವೈದ್ಯಕೀಯ ಪ್ರಮಾಣ ಪತ್ರವನ್ನ, ಮರಣದ ಕಾರಣ ಏನು ಅನ್ನೋದನ್ನ ನೀವು ಅದನ್ನ ಫಿಲ್ ಮಾಡ್ಲೇಬೇಕಾಗಿರುತ್ತೆ. ಸೊ ಈ ತರದೆಲ್ಲ ನಾವೇನ್ ಮಾಡ್ತೀವಿ, ಸೊ ಈ ತರದೆಲ್ಲ ಬಳಸೋದ್ರಿಂದಾಗಿ ಅಂಕಿ ಅಂಶಗಳನ್ನ ಕರೆಕ್ಟ್ ಆಗಿ ಸೊ ಕಲೆಕ್ಟ್ ಮಾಡಬಹುದು ಅಂತ. ಇನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಂಯೋಜನಾ ಕೇಂದ್ರ ಅಂತ ಕೂಡ ಮಾಡಿದೀವಿ. ಇದು ಏನಾಗುತ್ತೆ, UNDP ಸಹಯೋಗದೊಂದಿಗೆ ಕೆಲಸ ಮಾಡುತ್ತೆ. ಸೊ UNDP ಸಹಯೋಗದೊಂದಿಗೆ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಸಹಯೋಗದೊಂದಿಗೆ ಕೆಲಸ ಮಾಡುತ್ತೆ. ಇನ್ನು ಕರ್ನಾಟಕ ಮುನ್ನೋಟ 2030 ಆಗಿರ್ಬೋದು, ಸಮುದಾಯ ಪ್ರಸಾರ ಕ್ರಮಗಳು,
ಸೊ ಅದೇ ರೀತಿಯಲ್ಲಿ ಯುವ ಜನರಿಗಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಿಗಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಗಳಾಗಿ ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಾಗಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಾಗಿರ್ಬೋದು, ಉತ್ತಮ ಆಡಳಿತದ ಅತ್ಯುತ್ತಮ ಅಭ್ಯಾಸಗಳು, ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ಯಾರು ಕೆಲಸ ಮಾಡ್ತಾರೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಂಯೋಜನಾ ಕೇಂದ್ರ ಕೆಲಸ ಮಾಡುತ್ತೆ. ಸೊ ಇನ್ನು ಮತ್ತೊಂದು ನೀತಿ ಆಯೋಗ ಏನಿದೆಯಲ್ಲ ಅದೇ ರೀತಿಯಲ್ಲಿ ನಾವೇನ್ ಮಾಡಿದೀವಿ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಅಂತೇಳಿ ಒಂದನ್ನ ಸ್ಥಾಪನೆ ಮಾಡಿದೀವಿ. ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ ಅಥವಾ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಈಗ ನೀತಿ ಆಯೋಗ ಅಂತಂದಾಗ ಏನಾಗುತ್ತೆ, ನೀತಿ ಆಯೋಗ ಅಂತಂದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಸೊ ಇದು ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಕರ್ನಾಟಕ. ಸೊ ಇದನ್ನ ಸ್ಥಾಪನೆ ಮಾಡಿದ್ದು, ಇದನ್ನ ಸ್ಥಾಪನೆ ಮಾಡಿದ್ದು ಯಾವಾಗ, 6/8/2022, ಬಹಳ ರೀಸೆಂಟ್ ಆಗಿ. ಸೊ ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಮೊದಲ ಹೆಸರು ಅಥವಾ ಯಾವ ಒಂದು ಆಯೋಗವನ್ನ ರಿಪ್ಲೇಸ್ ಮಾಡಿ ಇದು ಬಂದಿದೆ ಅಂತಂದ್ರೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಅಂತೇಳಿ ಮೊದಲಿತ್ತು, ಅದನ್ನ ನಾವೇನ್ ಮಾಡಿದ್ವಿ, ಪುನರ್ರಚನೆ ಮಾಡಿ ಈ ಒಂದು SITK ಅನ್ನ ತಂದಿದ್ವಿ. ಹೇಗೆ ಪ್ಲಾನಿಂಗ್ ಕಮಿಷನ್ ಅನ್ನ ನಾವು ತೆಗೆದು ನೀತಿ ಆಯೋಗವನ್ನು ತಂದ್ವಿ, ಅದೇ ರೀತಿಯಲ್ಲಿ ಏನ್ ಮಾಡಿದ್ವಿ, ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗವನ್ನು ತೆಗೆದು SITK ಅನ್ನ ತಂದಿದ್ವಿ. ಸೊ ಇದರ ಅಡಿಯಲ್ಲಿ ನವ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 ಆಗಿರ್ಬೋದು, ವಿಷನ್ 2047 ಆಗಿರ್ಬೋದು, ಅಂದ್ರೆ ನಮ್ಮ 100ನೇ ವರ್ಷದ ಸ್ವಾತಂತ್ರ್ಯ ಆಚರಣೆ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಿಷನ್ ಅನ್ನು ಹೊಂದಿರ್ತೀವಿ, ಅವೆಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ SITK ಏನ್ ಮಾಡುತ್ತೆ, ಯೋಜನೆಗಳನ್ನ ರೆಡಿ ಮಾಡುತ್ತೆ. ಸೊ ಈ ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆಗೆ ಯಾರು ಅಧ್ಯಕ್ಷರಾಗಿರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ, ಅದರ ಜೊತೆಯಲ್ಲಿ ಹಲವಾರು ವಿಷಯ ತಜ್ಞರು ಕೂಡ ಉಪಾಧ್ಯಕ್ಷರಾಗಿ ಕಾಣ್ತಾರೆ. ಇನ್ನು ಯೋಜನಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರು ಇದರ ಮುಖ್ಯ ನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕೂಡ ಕಾಣ್ತಾರೆ. ಸಿಇಒ ಪೊಸಿಷನ್ ಅಲ್ಲಿ ಯಾರು ಕಾಣ್ತಾರೆ, SITKನು. ಸೊ ಯೋಜನಾ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯವರು ಕಾಣ್ತಾರೆ. ಸೊ ಅದರ ಜೊತೆಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಪರಿಣಿತರಾಗಿರ್ಬೋದು, ಸೊ ಇವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಇದು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ. ಸೊ ಇನ್ನು ಮುನ್ನಡೆಯುವ ಹಾದಿ ಅಂತಾಗ ಈ ಆಡಳಿತದಲ್ಲಿ ನಾವೇನ್ ಮಾಡಿದ್ವಿ, 5.11 ಸೊ ಆಡಳಿತ ಸೂಚ್ಯಂಕವನ್ನು ನಾವು ಅಚೀವ್ ಮಾಡಿದ್ವಿ. ಆದ್ರೆ ಗುಜರಾತ್ 5.66 ಸೊ ಅದನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಕೂಡ ಇಂಪ್ರೂವ್ ಆಗ್ಬೇಕು ಅಂತ ಹೇಳ್ತೀವಿ. ಸೊ ಅದರ ಜೊತೆಯಲ್ಲಿ ಮುಕ್ತ ಸರ್ಕಾರಿ ದತ್ತಾಂಶದ ಗುರಿಯನ್ನ ಸಾಧನೆ ಮಾಡೋದಾಗಿರ್ಬೋದು, ಇ ಆಡಳಿತ ಅಥವಾ ಜಿ ಆಡಳಿತವನ್ನ ಕಡಿಮೆ ವೆಚ್ಚದಲ್ಲಿ ಜನಸಾಮಾನ್ಯರಿಗೆ ನೀಡೋದಾಗಿರ್ಬೋದು, ಸೊ ಇಂಥದೆಲ್ಲವನ್ನ ನಾವು ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅಂತ ಹೇಳ್ತೀವಿ. ನಾವು ಏನ್ ಮಾಡ್ತಿದ್ವಿ, ಸೊ ಈ ಒಂದು ಚಾಪ್ಟರ್ ನಲ್ಲಿ ಹೇಳ್ತಾ ಇದೀವಿ. ಸೊ ಇನ್ನುಳಿದ ಹಾಗೆ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, ಫ್ಯಾಕ್ಚುಯಲ್ ಆಗಿ ಈ ಒಂದು ಇದು ಅಪೆಂಡಿಕ್ಸ್ ಅಥವಾ ಅನುಬಂಧದಲ್ಲಿ ಕೊಟ್ಟಿರುವಂಥದ್ದು, ಇದು ಕರ್ನಾಟಕ ಅಂಕಿ ಅಂಶಗಳ ನೋಟ ಅಂತ ಹೇಳಿದೆ. ಸೊ ಇದರ ಒಳಗಡೆ ನೀವು ಒಂದು ಸಲ ಇದನ್ನ ಓದ್ಬೇಕಷ್ಟೇ, ಭೌಗೋಳಿಕ ವಿಸ್ತೀರ್ಣ ಎಷ್ಟು ಕರ್ನಾಟಕದ್ದು, ಕಂದಾಯ ವಿಭಾಗಗಳು ಎಷ್ಟಿದೆ, ಜಿಲ್ಲೆಗಳು ಎಷ್ಟಿದೆ, ಓಕೆ ತಾಲೂಕುಗಳು ಎಷ್ಟಿದೆ, ಜನವಸತಿ ಇರುವಂತಹ ಗ್ರಾಮಗಳು, ಜನವಸತಿ ಇಲ್ಲದಿರುವಂತಹ ಗ್ರಾಮಗಳು, ಪಟ್ಟಣಗಳಾಗಿರ್ಬೋದು ಒಟ್ಟು, ಸೊ ಜನಸಂಖ್ಯೆ ಜನಗಣತಿಯ ಮೇರೆಗೆ ನೋಡೋದಕ್ಕೆ, ಗಂಡಸರ ಸಂಖ್ಯೆ ಹೆಂಗಸರ ಸಂಖ್ಯೆ, ಗ್ರಾಮೀಣ ಪ್ರದೇಶದಲ್ಲಿರುವವರ ಸಂಖ್ಯೆ, ನಗರ ಪ್ರದೇಶದಲ್ಲಿರುವಂತಹವರ ಸಂಖ್ಯೆ, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರು, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟವರು, ಜನಸಾಂದ್ರತೆ ಎಷ್ಟಿದೆ ಕರ್ನಾಟಕದ್ದು, ಸಾಕ್ಷರತಾ ಪ್ರಮಾಣ ಎಷ್ಟಿದೆ, ಲಿಂಗ ಪ್ರಮಾಣ ಎಷ್ಟಿದೆ, ನಗರ ಜನಸಂಖ್ಯೆ ಎಷ್ಟಿದೆ, ನಗರ ಜನಸಂಖ್ಯೆಯ ಪ್ರಮಾಣ ಪರ್ಸೆಂಟೇಜ್ ಆಗಿರ್ಬೋದು. ಸೊ ಅದರ ಜೊತೆಯಲ್ಲಿ ರಾಜ್ಯಾದಾಯ ಪ್ರಾಥಮಿಕ ವಲಯದಿಂದ ಎಷ್ಟು ಬರುತ್ತೆ, ದ್ವಿತೀಯ ವಲಯದಿಂದ, ತೃತೀಯ ವಲಯದಿಂದ ಎಷ್ಟು ಬರುತ್ತೆ, ತಲಾವಾರು ಆದಾಯ ಎಷ್ಟಿದೆ. ಸೊ ಅದರ ಜೊತೆಯಲ್ಲಿ ಬಿತ್ತನೆ ಆದಂತ ನಿವ್ವಳ ಪ್ರದೇಶ ಆಗಿರ್ಬೋದು, ಒಟ್ಟು ಬಿತ್ತನೆ ಆದಂತ ಪ್ರದೇಶ ಆಗಿರ್ಬೋದು, ಅದರ ಒಳಗಡೆ ಯಾವ್ಯಾವುದು, ಫಾರ್ ಎಕ್ಸಾಂಪಲ್ ಭತ್ತ ಗೋಧಿ ಎಷ್ಟಾಗುತ್ತೆ, ಜೋಳ ಸಜ್ಜೆ, ಸೊ ಇದೆಲ್ಲ ನಮ್ಗೇನ್ ಬರುತ್ತೆ, ಡಾಟಾಗಳೇನಿಲ್ಲ ಅಂಕಿಅಂಶಗಳು ಈ ಒಂದು ಕೋಷ್ಟಕದಲ್ಲಿ ಅಥವಾ ಪರಿವಿಡಿಯ ಒಳಗಡೆ ನಮ್ಗೆ ಸಿಗುತ್ತೆ. ಸೊ ಅದನ್ನ ಒಂದ್ಸಲ ಹಾಗೆ ಗ್ಲಾನ್ಸ್ ಮಾಡ್ಬೋದು, ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ, ಸೊ ಏನಾದ್ರೆ ಬೆಟರ್ ಆಗಿತ್ತು ಅಂತೇಳಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಸಾಕಾಗುತ್ತೆ. ಸೊ ಇವಿಷ್ಟು ನಮಗೆ ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತ 12 ಅಧ್ಯಾಯಗಳು. ಅಗೇನ್ ಮತ್ತೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಸೊ ನೀವು ಬರೀ ಕ್ಲಾಸ್ ಅನ್ನ ಕೇಳಿದೀರಾ ಅಂತ ಹೇಳ್ಕೊಂಡು ಅಲ್ಲಿಗೆ ಸೈಲೆಂಟ್ ಆಗ್ಬೇಡಿ. ಕ್ಲಾಸ್ ಅನ್ನ ಕೇಳ್ಬಿಟ್ಟಿದ್ದೀನಿ, ನನಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಎಲ್ಲವೂ ಬರುತ್ತೆ ಅಂತ ಹೇಳ್ಬೇಡಿ. ನೀವು ಅದನ್ನ ಓದುವಂತ ಪ್ರಯತ್ನವನ್ನ ಮಾಡಬೇಕು. ಆ ಓದಿದಾಗ ನಿಮ್ಗೆ ಏನಾಗುತ್ತೆ, ಮತ್ತು ಹಲವಾರು ವಿಷಯಗಳು ಇದರ ಮೂಲಕ ತಿಳಿಯುತ್ತೆ. ನನ್ನ ಕೆಲಸ ನಾನೇನು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಈ ಒಂದು ಸೀರೀಸ್ ನಲ್ಲಿ ಅಂತಂದ್ರೆ, ನೀವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನ ಓದೋದಕ್ಕೆ ನಿಮ್ಮನ್ನ ಸಬಲರನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ, ಎಂಪವರ್ಮೆಂಟ್ ಮಾಡಿದ್ದೀನಿ. ಈಗ ನೀವೇನಾದ್ರೂ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ.
ಸೊ ಕ್ಲಾಸ್ ಅನ್ನ ಕೇಳಿದ ನಂತರ ನೀವು ಓದಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಆ ರೀತಿಯ ಸಬಲೀಕರಣ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಅಕಸ್ಮಾತ್ ಆಗಿ ನೆಕ್ಸ್ಟ್ ವರ್ಷ ನಾನೇನಾದ್ರೂ ಕರ್ನಾಟಕ ಎಕನಾಮಿಕ್ ಸರ್ವೆಯನ್ನ ಮಾಡಿಲ್ಲ ಅಂದ್ರೂ ಕೂಡ ನೀವು ಓದೋದಕ್ಕಾಗುತ್ತೆ ಆ ಥರದ. ಸೊ ಆ ಥರದ ಒಂದು ಸೊ ಬಲವಂತರಾಗುವಂತ ಪ್ರಯತ್ನವನ್ನ ಮಾಡಬೇಕು. ಓಕೆನಾ? ಸೊ ಆ ರೀತಿಯಲ್ಲಿ ಈ ಒಂದು ಸೀರೀಸ್ ಅನ್ನ ನಾವು ಡಿಸೈನ್ ಮಾಡಿದ್ವಿ, ಅದರ ಜೊತೆಯಲ್ಲಿ ಆ ರೀತಿಯಲ್ಲಿ ಈ ಸೀರೀಸ್ ಅನ್ನ ನಿಮಗೆ ಡೆಲಿವರಿ ಮಾಡಿದ್ವಿ. ಸ್ವಲ್ಪ ಲೇಟ್ ಆಗಿದೆ ನಿಜ, ಫೆಬ್ರವರಿ ಮಾರ್ಚ್ ನ ಒಳಗಡೆ ಈ ಒಂದು ಸೀರೀಸ್ ಬರಬೇಕಿತ್ತು, ಆದರೆ ಏಪ್ರಿಲ್ ನಲ್ಲಿ ಕೊಟ್ಟಿದ್ದೀನಿ. ಆದರೆ ಲೇಟ್ ಆಗಿ ಬಂದಿದೆ ಅಂತಂದ್ರೆ ಸೊ ಅದೇನು ಕ್ವಾಲಿಟಿ ಇಲ್ಲ, ಗುಣಮಟ್ಟ ಇಲ್ಲ ಅಂತ ಹೇಳಲ್ಲ, ಅದು ಆ ಒಂದು ವೇಟ್ ಏನ್ ಮಾಡಿದ್ವಲ್ಲ, ಸೊ ಅಥವಾ ಆ ಒಂದು ಟೈಮ್ ಏನ್ ತಗೊಂಡಿದ್ವಿ, ಆ ಟೈಮ್ ಅಲ್ಲಿ ನಾವು ಸುಮ್ಮನೆ ಇರಲಿಲ್ಲ. ಆ ಟೈಮ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಡಾಟಾಗಳನ್ನ ನಿಮ್ಗೆ ತಿಳಿಸ್ಬೇಕು ಅನ್ನುವಂತ ಒಂದು ಪ್ರಕ್ರಿಯೆಯನ್ನೇ ಮಾಡ್ತಾ ಇದ್ವಿ. ಸೊ ಆ ಕಾರಣಕ್ಕಾಗಿ ಸೊ ಅದು ಹೆಲ್ಪ್ ಆಗುತ್ತೆ. ಲೇಟ್ ಆದ್ರೂ ಹೇಳ್ತೀವಲ್ಲ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಹೇಳ್ಕೊಂಡು ಆ ತರ. ಸೊ ಅದರ ಜೊತೆಯಲ್ಲಿ ಈ ಒಂದು ಪ್ರಯತ್ನ ಏನಿದೆಯಲ್ಲ, ಕರ್ನಾಟಕ ಎಕನಾಮಿಕ್ ಸರ್ವೆ ಅನ್ನಾಗಿರ್ಬೋದು, ಭಾರತೀಯ ಎಕನಾಮಿಕ್ ಸರ್ವೆ ಅನ್ನಾಗಿರ್ಬೋದು, ಕನ್ನಡದಲ್ಲಿ ಇಷ್ಟು ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದ್ರಲ್ಲಿ ಇದು ಮೊದಲನೇ ಒಂದು ಪ್ರಯತ್ನ ಅಂತೇಳಿ ಹೇಳಬಹುದು. ಅಗೇನ್ ನನ್ನ ಲಿಮಿಟೆಡ್ ಆದಂತ ಮಿತವಾದಂತ ಜ್ಞಾನದ ಮೂಲಕ ನಾನೇನಾದ್ರೂ ನೋಡೋದಕ್ಕೆ ಈ ತರ ಮತ್ತೆ ಯಾರು ಮಾಡಿರೋದನ್ನ ನಾನು ನೋಡಿಲ್ಲ, ಎಕಾನಮಿಯನ್ನು ಎಷ್ಟು ಡಿಟೇಲ್ ಆಗಿ ಹೇಳಿರೋದನ್ನ ನಾನು ನೋಡಿಲ್ಲ. ಆ ಕಾರಣಕ್ಕಾಗಿ ಹೇಳ್ತೀನಿ. ಅಕಸ್ಮಾತ್ ಆಗಿ ನನಗೆ ಗೊತ್ತಿಲ್ದಿರೋರು ಯಾರಾದ್ರೂ ಅಂದ್ರೆ ನಾನು ಕೆಲವೊಂದು ಯೂಟ್ಯೂಬ್ಗಳನ್ನ ನೋಡ್ತೀನಿ ಅಷ್ಟೆ, ಸೊ ಲಿಮಿಟೆಡ್ ಆಗಿ ನೋಡ್ತೀವಿ. ಅದನ್ನ ಬಿಟ್ಟು ಬೇರೆ ಯಾರಾದ್ರೂ ಮಾಡಿದ್ದಾರೆ ಅಂತಂದ್ರೆ ನೀವು ಅದನ್ನ ಶೇರ್ ಮಾಡ್ಕೋಬಹುದು ನನ್ನ ಜೊತೆ, ಅವ್ರದಿಂದ ನಾನೇನಾದ್ರೂ ಕಲಿಬಹುದು ಅಂತಂದ್ರೆ ನಾನು ಅದನ್ನ ತಕೋತೀನಿ. ಆದ್ರೆ ನನ್ನ ಪ್ರಕಾರ ನನಗನ್ಸಿದ ಮಟ್ಟಿಗೆ ನನ್ನ ಮಿತವಾದಂತ ಜ್ಞಾನದ ಮಟ್ಟಿಗೆ ನಾನೇನಾದ್ರೂ ನೋಡೋದಕ್ಕೆ ಇದು ಮೊದಲ ಪ್ರಯತ್ನ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು, ಯಾಕಂದ್ರೆ ಯಾರು ಇಷ್ಟು ಡಿಟೇಲ್ ಆಗಿ ಹೇಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಸೊ ನಾವು ಮಾಡಿದ್ವಿ, ಸೊ ಅದನ್ನ ಖುಷಿಯಿಂದ ಹೇಳ್ಕೊತೀನಿ. ಫೈನ್, ಸೊ ಇಲ್ಲಿಗೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆಯ ಕೊನೆಯ ಒಂದು ಚಾಪ್ಟರ್ ಅನ್ನ ಮುಗಿಸೋಣ. ಸೊ ಇಲ್ಲಿಗೆ ಇದು ದ ಎಂಡ್ ಅಂತೇಳಿ ಬರ್ದಿದ್ದೀನಿ ನಿಜ, ಆದ್ರೆ ಇದು ಏನಾಗ್ಬೇಕು, ಹೊಸತೊಂದರ ಬಿಗಿನಿಂಗ್ಗೆ ಕಾರಣ ಆಗ್ಬೇಕು. ಸೊ ಹೊಸತೊಂದು ಯಾವುದೋ ಒಂದು ಬಿಗಿನಿಂಗ್ ಆಗ್ಬೇಕು ಅಥವಾ ಹೊಸತೊಂದು ಶುರು ಆಗ್ಬೇಕು. ಸೊ ಅದು ನೀವು ಈ ಒಂದು ಪುಸ್ತಕವನ್ನ ಓದೋದಕ್ಕಾಗಿರ್ಬೋದು, ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನ ನೀವು ಓದೋದಕ್ಕಾಗಿರ್ಬೋದು, ಅಥವಾ ನನ್ನ ಮಟ್ಟಿಗೆ ಹೋಗೋದಕ್ಕೋದ್ರೆ ನಾನು ಬೇರೆ ಯಾವುದೋ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಈ ಒಂದು ಎಂಡ್ ಏನಾಗುತ್ತೆ, ಅದರ ಬಿಗಿನಿಂಗ್ ಆಗುತ್ತೆ. ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆ, ಈ ಒಂದು 12 ಚಾಪ್ಟರ್ಗಳ ಜರ್ನಿಯಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ, ಸೊ ಈ ಒಂದು ಜರ್ನಿಯಲ್ಲಿ ನನ್ನನ್ನ ಮೋಟಿವೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲೇ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸೀ ಯು.